ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಕೀರ್ತನೆ 121:8. ಈ ಪಾಠದಲ್ಲಿ ನಾವು ವಿಶೇಷವಾಗಿ ಗಮನಿಸ ಯೋಗ್ಯವಾದ 5 ವಿಷಯ ಅಂಶಗಳಿರುವುದು. ಅವುಗಳು ಯಾವುದೆಂದರೆ, ದೇವರ ದೃಷ್ಟಿ ಹಾಗೂ ಮುಂದಾಗಿ ಮಾಡಿದ ಏರ್ಪಾಡುಗಳು ಆತನ ಭವಿಷ್ಯದ ಜ್ಞಾನ ಮತ್ತು ಗ್ರಹಿಕೆಗೆ ಮೀರಿದುದು. ನೀತಿಯುಳ್ಳ ನಮ್ಮ ಮನಸ್ಸಿಗೆ ಮಿತಿಯಿಲ್ಲದ ಮನಸ್ಸಿನ ಆಳವನ್ನು ಅಳೆಯಲಾಗದು. ಆದರೂ ಯೆಹೋವನ ಜ್ಞಾನವಿಕೆಗಳು ಆತನ ಲೋಕ ಸಾಮ್ರಾಜ್ಯದಲ್ಲಿ ಅಗತ್ಯತೆಗೆ ಬೇಕಾಗಿರುವುಗಳಿಂತಲೂ ಎಲ್ಲವುಗಳಿಂತಲೂ ಉತ್ಕೃಷ್ಟವಾದದ್ದು ಮತ್ತು ಮನುಷ್ಯರೆಲ್ಲರ ಕೋಪವು ಹಾಗೂ ಅಂಧಕಾರದ ಶಕ್ತಿಗಳೆಲ್ಲವೂ ಒಟ್ಟುಗೂಡಿ ಒಂದು ಸಣ್ಣ ಪ್ರಮಾಣದಲ್ಲಿಯಾದರೂ ದೇವರ ಯೋಜನೆಯನ್ನು ನಿಷ್ಕಲಗೊಳಿಸಲಾರವು. ಆತ್ಮಿಕ ರೂಪದ ತನ್ನ ಮಗನನ್ನು ಮನುಷ್ಯ ಸ್ವಭಾವಕ್ಕೆ ಮಾರ್ಪಡಿಸಲು ಸಮರ್ಥವಾದ ಅದೇ ಶಕ್ತಿಯು ಆತನನ್ನು ಅಸಹಾಯಕವಾದ ಎಳೆತನದಿಂದಲೂ ಲೋಕದ ವಿಮೋಚನೆಗಾಗಿ ತನ್ನನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳಲು ನೇಮಕವಾದ ಸಮಯದವರೆಗೂ ಎಲ್ಲ ವಿರೋಧಿಗಳಿಂದ ಕಾಪಾಡಲು ಸಮರ್ಥವಾಗಿರುವುದು. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕ್ರೆ, ಇವತ್ತು ನಾವು ಆಡ್ಕೊಂತ ಒಂದು ಭಾಗ ಅದನ್ನ ನೋಡ್ಬೇಕ್ರೆ, ಮತ್ತೆ 2:13-23 ವಚನದಲ್ಲಿ ಅಲ್ಲಿ ಯೇಸು ಕ್ರಿಸ್ತು ಹುಟ್ಟಿದ್ಮೇಲೆ ಏನ್ರಿ ನಡೆಯುವಂತ ಒಂದು ಘಟನೆಗಳ ಬಗ್ಗೆ ಏನ್ ಮಾಡಿದಾರೆ ಅಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ನೋಡ್ಬೇಕ್ರೆ ಅಲ್ಲಿ 3 ಜನ ಜೋಯಿಷರು ಏನ್ ಮಾಡ್ತಾರೆ, ಒಂದು ಕೂಸ್ನ ಹುಡ್ಕೊಂಡು ಯೆರೂಸಲೇಮ್ಗೆ ಬೆತ್ಲೆಹೇಮ್ಗೆ ಅವ್ರು ಇರೋಂತ ಜಾಗಕ್ಕೆ ಏನ್ ಮಾಡ್ತಾರೆ ಬರೋದನ್ನ ನೋಡ್ತೀವಿ ಅಲ್ರ. ಯಾಕೆ ಯೆರೂಸಲೇಮ್ಗೆ ಹೋದ್ರು? ಯೆರೂಸಲೇಮ್ಗೆ ಹೋಗಿದ ತಕ್ಷಣ ಸೀದಾ ಬಿಟ್ಟು ಹೆರೋಡನ ಹತ್ರ ಹೋಗ್ತಾರೆ ಅಲ್ರ. ಸೊ ಹೆರೋಡ ಹತ್ರ ಏನಕ್ಕೆ ಹೋದ್ರು ಅಂತಂದ್ರೆ, ಅರಸ ಹುಟ್ಟಬೇಕಾರೆ ಎಲ್ಲಿ ಹುಟ್ಟಬೇಕು? ಅರಮನೆಯಲ್ಲಿ ಹುಟ್ಟಬೇಕು. ಸೊ ಅರಮನೆಯಲ್ಲಿ ಅರಸ ಹುಟ್ಟಿರ್ತಾನೆ ಅಂತಂದ್ಬಿಟ್ಟು ಒಂದು ಥಾಟ್ ಇಂದ ಏನ್ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಯೆರೂಸಲೇಮ್ಗೆ ಅರಮನೆಗೆ ಕೂಸ್ನ ಏನ್ ಮಾಡ್ತಾರೆ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ನೋಡ್ಬೇಕಾರೆ ಹೆರೋಡ್ಗೆನೆ ಈ ಸುದ್ದಿ ಕೇಳ್ಬೇಕಾದ್ರೆ ತುಂಬಾ ಏನಾಗಿತ್ತು, ಒಂದು ಶಾಕಿಂಗ್ ಆಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಹೇಳಂತ ಮಾತು ನಿಜ ಹೌದೋ ಇಲ್ವೋ ಅಂತಂದ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅಲ್ಲಿ ಊರಲ್ಲಿರಂತ ಎಲ್ಲಾ ಒಂದು ಪಂಡಿತರು ಆಮೇಲೆ ಶಾಸ್ತ್ರಿಗಳನ್ನ ಕರೆಸ್ಬಿಟ್ಟು, ಏನಪ್ಪ ಈ ತರ ಯಾರು ಒಬ್ಬ ರಾಜ ಹುಟ್ಟಬೇಕಾ ಅಂತಂದ್ಬಿಟ್ಟು ನೀವು ಸ್ಟಡಿ ಮಾಡಿ ಹೇಳಿ ಅಂತ ಅನ್ಬೇಕಾರೆ, ಅವರೆಲ್ಲ ಏನ್ ಮಾಡ್ತಾರೆ, ಹೌದು ಈ ಒಂದು ಸಮಯದಲ್ಲಿ ಯೆರೂಸಲೇಮ್ನಲ್ಲಿ ಏನಾಗ್ಬೇಕು ಒಬ್ಬ ರಾಜ ಹುಟ್ಟಬೇಕು ಅಂತಂದ್ಬಿಟ್ಟು ಹೇಳ್ಬೇಕಾರೆ, ಅವ್ನಿಗೆ ಏನಾಗ್ತಾರೆ ಅಂತಂದ್ರೆ, ನಾನೇ ರಾಜನಾಗಿರ್ಬೇಕ್ರೆ ನನ್ನ ಬದಲಾಗಿ ಇನ್ನೊಬ್ಬರು ರಾಜ ಹಿಂಗ್ ಹುಟ್ಟೋದಕ್ಕೆ ಸಾಧ್ಯ, ಅವ್ರು ಹೆಂಗಿರೋದಕ್ಕೆ ಸಾಧ್ಯ, ಅವ್ರು ಬದುಕಿರ್ಬಾರ್ದು, ಅವ್ನ ಹೆಂಗಾರ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರೆ, ಹೊಂಚಾಗ್ತಾನೆ. ಅದಕ್ಕೆ ತುಂಬಾ ಕುತಂತ್ರವಾಗಿ ಏನಪ್ಪ ಅವ್ನು ಪ್ಲಾನ್ ಹೊಂಚ್ ಮಾಡ್ತಾನೆ ಅಂತಂದ್ರೆ, ಏ ಜೋಯಿಷನ್ನ ಕಳಿಸ್ಬಿಟ್ಟು ನೀವು ಕೂಸ್ನ ಹುಡುಕ್ರಿ, ಆ ಒಂದು ಕೂಸು ಎಂತಾರೆ ಎಲ್ಲಿದ್ದಾರೆ ಅಂತ ಗೊತ್ತಾಗಿ ಮೇಲೆ ನನಗೂ ಬಂದು ತಿಳಿಸಿ, ನಾನೇ ಮಾಡ್ತೀನಿ, ಮಗುನ ಬಂದು ಆರಾಧನೆ ಮಾಡ್ತೀನಿ, ಪೂಜಿಸ್ತೀನಿ ಅಂತ ಹೇಳ್ತಾರೆ. ಅದೇ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಅವ್ನು ಖಂಡಿತವಾಗೂ ಪೂಜಿಸ್ತಾ ಇರಲ್ಲ, ಯೇಸು ಕೂಸು ಇರೋಂತ ಸ್ಥಳ ಗೊತ್ತಾಗಿದೆ, ಅವ್ನ ಏನ್ ಮಾಡಿರೋನ ಅವನ್ನ ಸಾಯಿಸಾಕ್ಬಿಟ್ಟಿರೋರು ಅಲ್ವಾರ. ಅದಕ್ಕೆ ನೋಡ್ಬೇಕಾರೆ ಯಾವಾಗ ಈ 3 ಜನ ಜೋಯಿಷರು ಹೆರೋಡಿನ ಅರಮನೆ ಬಿಡ್ತಾರೋ ಅವಾಗಿಂದ ಏನಪ್ಪ ಆಗ್ತಾರೆ ಅಂದ್ರೆ, ನಕ್ಷತ್ರ ಅಲ್ಲಿ ಮೂವ್ ಆಗೋದಕ್ಕೆ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ ಅಲ್ವಾರ. ಸೊ ಅದಕ್ಕೆ ಅದು ಓದೋಣ ನೋಡಿ ಅಂತೀನಿ. ಮತ್ತೆಯ ಅಲ್ಲಿ ಬರೋಂತ 2ನೇ ಅಧ್ಯಾಯದಲ್ಲಿ ನಮ್ಗೆ ವಾಕ್ಯಗಳು ಬರ್ತದೆ, ಅದನ್ನ ನೋಡೋಣ ಅಂತ. ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ಅಲ್ಲಿ ವರ್ಸ್ 9, ಮ್ಯಾಥ್ಯೂ 2:9. ಅವರು ಅರಣ್ಯವನ್ನು ಕೇಳಿ ಹೊರಟಿದ್ದ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು. ಓಕೆ, ಸೊ ಅಲ್ಲಿ 9ನೇ ವಚನ ಓದ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅವರು ಇದನ್ನ ಕೇಳಿ ಅವರು ಏನ್ತಾರೆ ಅರಮನೆ ಬಿಟ್ಟು ಹೋಗ್ಬೇಕಾದ್ರೆ ಆ ಮೂಡನೇ ದೇಶದಲ್ಲಿ ನಕ್ಷತ್ರ ಮುಂದೆ ಹೋಯ್ತು ಅಂತಂದ್ಬಿಟ್ಟು ನಾವು 9ನೇ ವಚನದಲ್ಲಿ ಏನ್ ಮಾಡ್ತೀವಿ, ನಾವು ಬಹು ಸ್ಪಷ್ಟವಾಗಿ ಗೊತ್ತಿರಿ ಅಲ್ರ. ಸತಿ ನೋಡ್ಬೇಕ್ರೆ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ಅಂತ ನೋಡ್ತೀರಿ. ಯಾವಾಗ ಹೋಯ್ತು ಅಂದ್ರೆ ಕೇಳಿ ಹೊರಟಾಗ ಅಲ್ವರ. ಇದು ನಕ್ಷತ್ರ ಎಷ್ಟೋ ಜನ ನಮ್ಮ ಕ್ರೈಸ್ತವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ಇದು ದೇವ್ರು ಕಳಿಸಿರೋದು, ಯೇಸು ಕ್ರಿಸ್ತು ಹುಟ್ಟಿರೋ ಸ್ಥಳಕ್ಕೆ ಗೈಡ್ ಮಾಡಕ್ಕೆ ಕಳಿಸಿದಂತ ದೇವ್ರ ನಕ್ಷತ್ರ ಅಂತ. ಖಂಡಿತವಾಗೂ ಇದು ದೇವ್ರದಾಗಿದ್ದಂದ್ರೆ ದೇವ್ರು ಆ 3 ದೇಶದಲ್ಲಿಂತ ಒಂದು ಜೋಯಿಷಗಳನ್ನ ಡೈರೆಕ್ಟ್ ಗೆ ಕೂಸಿರೋಂತ ಸ್ಥಳಕ್ಕೆ ಸೇರಿಸ್ಬಿಟ್ಟಿರೋನ ಇದು ಖಂಡಿತವಾಗೂ ದೇವ್ರದಂತ ಅಲ್ವೇ ಅಲ್ಲ. ಯಾಕಂದ್ರೆ ಆಕಾಶದ ಉತ್ಪತ್ತಿಗಳನ್ನ ಆ ಶಕ್ತಿಗಳು ನಕ್ಷತ್ರಗಳನ್ನ ನೋಡಿ ನೀವ್ ಏನ್ ಮಾಡಕ್ಕೋಗ್ಬಿಡಿ, ಅವತ್ತು ನೀವು ಆಶ್ಚರ್ಯ ಆಗ್ಬಿಡಿ, ಅದ ಕಡೆ ನಿಮ್ ಮನ್ಸೇ ಇಡ್ಬಿಡಿ ಅಂತ ಹೇಳಿದ್ರಂತ ದೇವ್ರು ಒಂದು ನಕ್ಷತ್ರ ಮುಖಾಂತರ ಕೂಸಿಟ್ಟಂತ ಸ್ಥಳನ ಯಹೂದ್ಯರಿಗೆ ತಿಳಿಸೋದಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದು ಯಾರ ಕುತಂತ್ರ ಅಂದ್ರೆ ಸೇತಾನನ ಕುತಂತ್ರ ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಸೇತಾನ ಏನ್ ಮಾಡ್ತಾನೆ ಅಂತಂದ್ರೆ, ಅವರು ಸ್ಥಳನ ಬಿಟ್ಟೋಗಿದ ತಕ್ಷಣ ಹೆರೋಡಿಗೆ ತಿಳಿಸ್ಬೇಕು ಅಂತ ಏನ್ ಮಾಡ್ತಾನೆ, ನಕ್ಷತ್ರ ಕರೆಕ್ಟ್ ಆಗಿ ಕೂಸಿದಂತ ಸ್ಥಳಕ್ಕೆ ಅಲ್ಲಿ ಹೋಗೋ ರೀತಿಯಲ್ಲಿ ಮಾಡ್ತಾನೆ ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಯಾಕಪ್ಪ ಅದು ದೇವ್ರದಲ್ಲ ಅಂತಂದ್ರೆ,
ಏನ್ರಿ ದೇವ್ರು ಎಷ್ಟೋ ವಾಗ್ದಾನಗಳು ಎಷ್ಟೋ ಪ್ರವಾದ್ಯ ಮಾತುಗಳು ಸತ್ಯವೇದಲ್ಲಿ ಹಿಂಗೆ ಬರೆದಿದೆ ಅಂತ ಆಲ್ರೆಡಿ ಹೇಳಿರ್ಬೇಕಾದ್ರೆ ಈ ಕೂಸ್ ಇಂಥ ಸ್ಥಳದಲ್ಲಿ ಉತ್ತರ ಅಂದ್ಬಿಟ್ಟು ನಕ್ಷತ್ರ ಮುಖದ ದೇವಳಂತ ಅವಶ್ಯಕತೆನೆ ಇಲ್ಲ. ಅದನ್ನ ತಿಳಿದಿರಾ ಎಷ್ಟೋ ಜನ ಕ್ರೈಸ್ತವ್ರು ಇದೇನ್ ಮಾಡ್ತಾ ಇರ್ತಾರೆ ಕ್ರಿಸ್ಮಸ್ ದಿನ ನಕ್ಷತ್ರಗಳು ಹಾಕೋದ್ ನೋಡ್ತಿದ್ರು. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಆ ಜ್ಯೋತಿಷರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಆ ಕೂಸ್ಗೆ ಅಂತಾರೆ ಆರಾಧನೆ ಸಲ್ಲಿಸಿ ತನ್ನ ಒಂದು ಒಂದು ಗೌರವನ ಎಲ್ಲ ಸಲ್ಲಿಸಿದ್ಮೇಲೆ ದೇವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೈಡ್ ಕೊಡ್ತಾರೆ. ಏಂತ ಗೈಡೆನ್ಸ್ ಕೊಡ್ತಾರೆ, ನೀವು ತಿರುಗಿ ಏನ್ ಮಾಡಕ್ ಹೋಗ್ಬಿಡಿ, ಅರಮನೆಗೆ ಹೋಗಕ್ ಹೋಗ್ಬಿಡಿ, ನೀ ಬಂದಂತ ಸ್ಥಳದಿಂದ ಹೋಗ್ಕೋಬಿಡಿ, ನೀ ಬೇರೆ ಸ್ಥಳದಿಂದ ಹೊರಡೋಗಿ ಅಂತ ಅಂತ ಹೇಳ್ಬೇಕಾರೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಜ್ಯೋತಿಷರು ಅವ್ರು ಹೇಳಂತ ಮಾತನ್ನ ಕೇಳ್ತಾರೆ. ಅದಾದ್ಮೇಲೆ ಆ ದೂತರು ಬಂದು ಮರಿಯಾಳಿಗು ಮತ್ತೆ ಯೋಸೆಫ್ಗೆ ಏನ್ ಹೇಳ್ತಾರೆ, ಹೆರೋಡ್ ಏನ್ ಮಾಡ್ತಾ ಇದ್ದಾನೆ ಮಗನ ಸಾಯಿಸೋದಕ್ಕೆ ಬರ್ತಾ ಇದ್ದಾನೆ, ನೀವೇನ್ ಮಾಡಿ ಹೊರಟೋಗಿ ಅಂತ ಹೇಳ್ಬೇಕಾರೆ ಇನ್ಬಿಟ್ಟಾಗೆ ಅವರು ಮಾತನ್ನ ಕೇಳಿ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ನೋಡಿ ದೇವರ ಒಂದು ಗೈಡೆನ್ಸ್, ದೇವರ ಒಂದು ಮುನ್ನಾಲೋಚನೆ ಅಂದ್ರೆ ಮುಂದೆ ಏನಾಗ್ತಾರೆ ಅಂತಂದ್ಬಿಟ್ಟು ಅದೆಲ್ಲ ಫಸ್ಟೇ ದೇವರು ಗೊತ್ತಿಟ್ಕೊಂಡು ದೇವರು ಯಾವ ರೀತಿ ಒಂದು ತನ್ನ ಒಂದು ಕುಮಾರನ್ನ ಕಾಪಾಡಿದ್ರು ಅಂತ ಹೇಳ್ಬೇಕಾರೆ ಇದೇ ದೇವರ ಒಂದು ಮುನ್ನಾಲೋಚನೆ ಆಗಿರೋಂತ ಒಂದು ಎಕ್ಸಾಂಪಲ್. ಮತ್ತೆ ಅನೇಕ ವಿಚಾರಗಳು ದೇವ್ರಿಗೇನ್ರಿ ಫಸ್ಟೇ ಏನಾಗ್ತಾರೆ ಅಂತ ಗೊತ್ತಿರೋದ್ರಿಂದ ಅದನ್ನ ಏನ್ ಮಾಡ್ತಾರೆ ದೇವರು ತನ್ನ ಯೋಜನೆಗೆ ತಕ್ಕಂತ ಏನ್ ಮಾಡ್ತಾರೆ ಅದನ್ನ ದೇವ್ರ ಮಾರ್ಪಾಡು ಮಾಡ್ಸೋದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ದೇವರು ಅಲ್ಲಿ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ನೋಡ್ಬೇಕ್ರೆ ಇದು ಗಾಡ್ಸ್ ಫೋರ್ ನಾಲೆಜ್ ಅಲ್ಲ. ಅವ್ರಿಗೆ ಗೊತ್ತಿಲ್ಲದ ರೀತಿಲಿ ದೇವ್ರು ಏನ್ ಮಾಡಿದ್ರು ಅಂದ್ರೆ ಅನೇಕ ವಿಚಾರಗಳು ಏನ್ ಮಾಡಿದ್ರು ಅದನ್ನ ಓವರ್ ರೂಲ್ ಮಾಡಿದ್ರು. ಯಾರಿಗಾಗೆ ದೇವ್ರ ಮಕ್ಳು ಒಳ್ಳೆತಕ್ಕಾಗಿ. ಅದಕ್ಕೆ ನಾವು ಬೈಬಲ್ನ ಕೂಡ ಓದ್ತಿಲ್ಲ, ರೋಮಾಪುರದಲ್ಲಿ 8:28-29 ಓದ್ಬೇಕ್ರೆ ಹೇಳ್ತಾರೆ ದೇವ್ರನ್ನ ಪ್ರೀತಿ ಮಾಡೋರ್ಗೆ ಸಕಲವೂ ಏನಾಗ್ತದೆ ಒಳ್ಳೇದ್ಗಾಗೆ ಆಗ್ತದೆ ಅಂತ ಅಂದ್ಬಿಟ್ಟು. ಯಾರನ್ನ ಯಾರಿಗಾಗ್ತಾರೆ ಅಂತಂದ್ರೆ ಎಲ್ಲರಿಗೂ ಅಲ್ಲ, ಅವ್ರನ್ನ ಪ್ರೀತಿ ಮಾಡೋರ್ಗೆ. ದೇವ್ರನ್ನ ನಾವು ಸಂಪೂರ್ಣವಾಗಿ 100% ಪ್ರೀತಿ ಮಾಡ್ತೀವಿ ಅಂತಂದ್ರೆ ಎಲ್ಲವನ್ನು ದೇವ್ರೇನ್ ಮಾಡ್ತಾರೆ, ಕೆಟ್ಟದನ್ನು ಕೂಡ ಏನ್ ಮಾಡ್ತಾರೆ ನಮ್ಮ ಒಳ್ಳೆತಕ್ಕಾಗಿ ಏನ್ ಮಾಡ್ತಾರೆ ದೇವ್ರು ಮಾರ್ಪಾಡು ಮಾಡ್ತಾರೆ. ಉದಾಹರಣೆಗೆ ನೋಡ್ಬೇಕಾರೆ ಯೋಸೆಫ್ ಅಣ್ಣಂದ್ರೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಅವ್ನ ಸಾಯಿಸಕನ ಅಂತ ಪ್ಲಾನ್ ಮಾಡಿದ್ರು. ಅರೆ ದೇವ್ರ ಏನ್ ಮಾಡಿದ್ರು ಗುಂಡಿಲಿ ಹಾಕಿರ್ಬೇಕಾರೆ ಮೇಳೆ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವ್ನ ಯಾವ ತರ ಸಾಯಿಸನ ಅಂದ್ಬಿಟ್ಟು. ಅರೆ ದೇವ್ರ ಏನ್ ಮಾಡಿದ್ರು ಅಷ್ಟೊತ್ತಿಗೆ ಏನ್ ಮಾಡ್ತಾರೆ ಯಾರನ್ನ ಕಳ್ಸ್ಕೊಡ್ತಾರೆ ಅಲ್ಲಿ ಅಲ್ಲಿ ಇಸ್ಮಾಯೇಲಿನ ಒಂದು ಸಂತತಿಯ ಯಾರನ್ನ ಕಳ್ಸ್ಕೊಡ್ತಾರೆ ಅಲ್ಲಿ ಅಲ್ಲಿ ವ್ಯಾಪಾರಿಗಳು ಅವನ್ನ ಕಳ್ಸ್ಕೊಡ್ತಾರೆ ನೋಡಿ. ಇದು ಯಾರ್ದು ಪ್ಲಾನ್? ಗಾಡ್ಸ್ ಗೈಡೆನ್ಸ್. ಅರೆ ಹೆಂಗೆ ಬಿಟ್ಟಿದ್ರೆ ಯಾರು ಅಕ್ಕಪಕ್ಕ ಇಲ್ದಿದ್ರೆ ಏನ್ ಮಾಡಿದ್ರು ಯೋಸೆಫ್ನ ಸಾಯಿಸ್ಬಿಟ್ಟಿರೋ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಸಾಯಿಸೋದಕ್ಕೆ ಬರೋಕ್ಕಿಂತ ಮುಂಚೆನೆ ದೇವ್ರು ಅವ್ರಿಗೆ ಏನಂತ ಮನ್ಸು ಕೊಡ್ತಾರೆ ಅಂದ್ರೆ ಅದನ್ನ ಮಾರೋದಕ್ಕೆ ಮನ್ಸು ಕೊಡ್ತಾರೆ. ಯೋಸೆಫ್ ಎಲ್ಲಿ ಹೋಗ್ತಾರೆ ಅಂದ್ರೆ ಐಗುಪ್ತ ದೇಶದಲ್ಲಿ ಏನ್ ಮಾಡ್ತಾರೆ ಹಲವು ವಿಧವಾದಂತ ಒಂದು ಕೆಲಸಗಳನ್ನ ಏನ್ ಮಾಡ್ತಾರೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಪ್ಪ ಕಲ್ತರು ಅಂತಂದ್ರೆ ಒಬ್ಬ ಏನ್ರಿ ಅರಸನಾಗಿರ್ಬೇಕ್ರೆ ಯಾವ ತರ ಒಬ್ಬರನ್ನ ನಡೆಸ್ಬೇಕು, ಒಂದು ರಾಜ್ಯನ ಯಾವ ತರ ನಡೆಸ್ಬೇಕು, ಕಷ್ಟದಲ್ಲಿರೋ ಒಂದು ತೊಂದರೆಗಳು ಏನಾಗ್ತದೆ ಅಂತಂದ್ಬಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಒಂದು ಮನ್ಸೇ ಮಾಡ್ದ ಅವ್ರಿಗೆ ಅವ್ರಿಗೆ ಕೊಟ್ರೆ. ಇದೇನಾಯ್ತಂದ್ರೆ ಗಾಡ್ಸ್ ಓವರ್ ಲಿಂಗ್. ಇದೇ ತರ ಯೇಸು ಕ್ರಿಸ್ತನು ಕೂಡ ಏನ್ರಿ ಹುಟ್ಟಬೇಕಾರೆ ದೇವರು ಅವ್ರ ಐಗುಪ್ತದೇಶಕ್ಕೆ ಕಳಿಸಿದ್ದು ಇದು ಯಾರ ಯೋಜನೆ ಅಂದ್ರೆ ಗಾಡ್ಸ್ ಯೋಜನೆ. ಅದಕ್ಕೆ ನೋಡ್ಬೇಕಾರೆ ಮತ್ತೆ 2ನೇ ಅಧ್ಯಾಯದಲ್ಲಿ 13-23 ಐದು ಪಾಯಿಂಟ್ಗಳು ನಮ್ಗೆ ಪಾಠಕ್ಕಿದೆ. ಒಂದು ಮೊದಲನೇ ಪಾಯಿಂಟ್ ಅಂದ್ರೆ ಗಾಡ್ಸ್ ಫೋರ್ ನಾಲೆಜ್ ಏನ್ರಿ ಅಂತ್ಯದಲ್ಲೇ ಏನ್ರಿ ಆರಂಭದಲ್ಲಿ ಅಂತ್ಯವನ್ನು ತಿಳಿಸೋದು ಯಾರು ಅಂತಂದ್ರೆ ನಮ್ಮ ತಂದೆ ದೇವರು. ಓದಿ ಅಂತೀನಿ Isaiah 46:10 ಓದಿ, Isaiah 46:10 ಏಷಾಯದಲ್ಲಿ 46:10 ರಾಜು ಬ್ರದರ್ ನಿಮ್ಮ ಮಕ್ಕಳು ಓದ್ತಾರ? ಎಸ್ ಬ್ರದರ್ ಓದ್ತಾರೆ ಬ್ರದರ್. ಹಾ ಓದು ಸರಿ. ಬ್ರದರ್ ಎಫೆಸ ಬ್ರದರ್ Isaiah 46:10 ದೇವರು ನನಗೆ ಸರಿ ಸಮನಾಗಿರಲಿಲ್ಲ, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಯದೇ ಇಲ್ಲದೆ ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು. ಹೇಳ್ತಾರೆ ಅಂತ್ಯವನ್ನು ಆರಂಭದಲ್ಲಿ ಏನ್ ಮಾಡ್ತಾರೆ ದೇವರು ಅಲ್ಲಿ ತಿಳಿಸ್ತಾರೆ. ಅದೇ ನೋಡ್ಬೇಕಾದ್ರೆ ದೇವ್ರಿಗಿರಂತ ಒಂದು ಅದ್ಭುತವಂತ ಒಂದು ಫೋರ್ ನಾಲೆಜ್ ಅದರ ಮೊದಲನೇದು. ಸರಿ, 2ನೇ ಪಾಯಿಂಟ್ಗೆ ಹೋಗೋಣ. 2ನೇ ಪ್ಯಾರಾಗ್ರಾಫ್ನ ನಮ್ಮ ಮಧ್ಯದಲ್ಲಿ ಮ್ಯಾಗಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತಾರೆ. ಮ್ಯಾಗಿಸ್ಟರ್ ಓದ್ತೀರಾ 2nd ಪ್ಯಾರಾಗ್ರಾಫ್? ಮ್ಯಾಗಿಸ್ಟರ್ ಲೈನ್ ಇದ್ದೀರಾ? ಓಕೆ. ನಾವು ಮತ್ತೆ ದೇವದೂತರ ಸೇವೆಯನ್ನು ಗಮನಿಸಿದ್ದೇವೆ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಇಬ್ರಿಯ 1:14 ಹೌದು,
ಅವರು ಯಾವ ರೀತಿಯ ಸೇವೆಗೂ ಸಿದ್ಧರಿದ್ದಾರೆ. ಒಂದು ಪೇತ್ರ 1:12. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಂದ್ರೆ ಏನಪ್ಪ ನೋಡ್ತೀವಿ ಅಂದ್ರೆ, ಎರಡನೇ ಒಂದು ಪಾಯಿಂಟ್ ನಮ್ಗೆ ಇಲ್ಲೇನಿದೆ ಅಂದ್ರೆ, ದೇವರು ತನ್ನ ದೂತ್ರಗಳನ್ನ ಯಾರಿಗಾಗಿ ಕಳಿಸಿದ್ದಾರೆ ಅಂತಂದ್ರೆ, ಏನ್ರಿ ಉಳಿಗಳ ಆತ್ಮಗಳು, ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಅಂತಂದ್ರೆ, ನಮ್ಮ ಸೇವೆಗಾಗಿ ದೇವ್ರೇನ್ ಮಾಡಿದ್ದಾರೆ, ಎಲ್ಲಾ ದೂತ್ರಗಳನ್ನ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಸರಿ, ಹಂಗಂದ್ರೆ ಈ ದೂತ್ರಗಳ ಕೆಲಸ ಏನು ಅಂತಂದ್ರೆ, ಆ ವಾಕ್ಯ ಓದಿ ಏನ್ ಹೇಳ್ತಾರೆ ನೋಡೋಣ. ಈ ಇಬ್ರಿಯರಿಗೆ ಬಂದ ಪತ್ರಿಕೆ 1:14. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಹೂಳಿಗದ ಆತ್ಮಗಳಲ್ಲವೋ. ನೋಡ್ರ, ರಕ್ಷಣೆಗೆ ಬಾಧ್ಯವಾಗಿರೋರ್ ಎಲ್ಲರಿಗೂ ಅಲ್ವರ. ಅಂದ್ರೆ ಇವರು ಯಾರಿಗಪ್ಪ ಒಂದು ಹೂಳಿಗಳ ಆತ್ಮಗಳು ಅಂತಂದ್ರೆ, ಎಲ್ಲಾರ್ಗು ಅಲ್ಲ. ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ, ಓ ನಮ್ಗೆಲ್ಲಾರ್ಗು ಏಂಜಲ್ಸ್ ಕೊಟ್ಬಿಟ್ಟಂತೆ. ಎಲ್ಲಾರ್ಗು ಅಲ್ಲ, ಯಾರಿಗೆ? ದ ಕಾನ್ಸಿಕ್ರೇಟೆಡ್ ಲಿಟಲ್ ಫ್ಲಾಕ್. ಹೇಳ್ತಾರೆ, ರಕ್ಷಣೆಗೆ ಬಾಧ್ಯವಾಗಿ ಯಾರು ಬರಬೇಕು ಅವ್ರಿಗೇನಂತೀವ್ರು, ಒಂದು ಗಾರ್ಡಿಯನ್ ಏಂಜಲ್. ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಶಿರಸ್ಸೆ ಯಾರು ಅಂತ ನೋಡ್ತೇವೆ ಅಂದ್ರೆ, ಈ ದೇಹಕ್ಕೆ ಶಿರಸ್ಸೆ ನಮ್ಮ ಯೇಸು ಕ್ರಿಸ್ತನ್. ಅದಕ್ಕೆ ಯೇಸು ಕ್ರಿಸ್ತನ್ಗೆ ದೇವರೇ ಮಾಡಿದ್ರಂತೆ, ಒಬ್ಬ ಏಂಜಲ್ ನ ಕೊಟ್ಟಿದ್ರಂತದಾರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಒಬ್ಬ ಏಂಜಲ್ ಅಲ್ಲ, ಯೇಸು ಕ್ರಿಸ್ತನ್ ಸಿಕ್ಕಾಪಟ್ಟೆ ಏಂಜಲ್ ಕೊಟ್ಟಿದ್ರು. ಯೇಸು ಕ್ರಿಸ್ತನ್ ಹೇಳ್ತಾರೆ, ಹಾ ಪಿಲಾತ್ ಹತ್ರ, ಹಾ ಏನ್ರಿ, ಮತ್ತೆ ಇವ್ರ ಹತ್ರ ಹೇಳ್ತಾರೆ, ಪೇತ್ರ ಹತ್ರ, ಅದರ ಕತ್ತಿನ ಹೊರೇಲಾಕು, ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೆಜ್ಜೆನನ್ನು ಕಳ್ಸಿಕೊಡ್ತಾರೆ ನನ್ಗೆ. 12 ಗಣಗಳು ದೂತ್ರನ್ ಏನ್ ಮಾಡ್ತಾರೆ, ಕಳ್ಸಿಕೊಡ್ತಾರೆ. ಅಂದ್ರೆ ಒಂದು ಗಣ ಅಂತಂದ್ರೆ ಆಕ್ಚುಲಿ ಅದು ಒಂದು ಬೆಟಾಲಿಯನ್. ರೋಮನ್ ಎಂಪೈರ್ ಅಲ್ಲಿ ಏನಿರೋದು, ಲೀಜಿಯನ್ ಅಂತ ಇರೋದು. ಅಂದ್ರೆ ಹೆಂಗಂದ್ರೆ ಒಂದು ಬೆಟಾಲಿಯನ್, ಒಂದು ಗ್ರೂಪ್. ಅಂದ್ರೆ ಯುದ್ಧಕ್ಕೆ ಹೋಗ್ಬೇಕಾರೆ ಈ ಆರ್ಮಿನ ಏನ್ ಮಾಡೋರು, ಒಂದು ಗ್ರೂಪ್ ಗ್ರೂಪ್ ಆಗಿ ಪೆರೇಡ್ಗೆ ಏನ್ ಮಾಡ್ಕೊಳೋದು. ಹಂಗೆ ನಾವು ಎಷ್ಟೋ ಇದ್ರಲ್ಲಿ ನೋಡಿತಿರಲ್ವಾ, ಅದರ ಎಂತ ಒಂದು ಟ್ರಯಾಂಗಲ್ ತರ ಅಥವಾ ಒಂದು ಸ್ಕ್ವೇರ್ ತರ ಇದ್ರಲ್ಲಿ ನೋಡ್ಬೇಕಾರೆ ಒಂದು ಟ್ರೂಪ್ಸ್ ಏನಾಗುತ್ತೆ ಹೋಗೋದು, ಅದರಲ್ಲಿ ಲೀಜಿಯನ್ ಅಂತ ಹೇಳೋರು. ಆ ಲೀಜಿಯನ್ ಅಂತಂದ್ರೆ 6,000 ಏನಾಗಿರಂತೆ ಅಲ್ಲಿ ಸೋಲ್ಜರ್ಸ್ ಇರೋರಂತಂದ್ರ. ಇದನ್ನೇ ಹೇಳೋದು ಯೇಸು ಕ್ರಿಸ್ತ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ನನ್ಗೆ ಎಷ್ಟು ಕಳ್ಸಿಕೊಡ್ದಂತೆ, 12 ಲೀಗಿಯೋನ್. ಅಂದ್ರೆ 12 ಲೀಗಿಯೋನ್ ಅಂದ್ರೆ 72,000 ಜನ. 72,000 ಜನ ಅಂತಂದ್ರೆ, ನಮ್ದು ಯಾರು ಬೆಂಗಳೂರಿನಂತೆ ಕ್ರಿಕೆಟ್ ಸ್ಟೇಡಿಯಂ ನೋಡಿದ್ರೆ ಅದ್ರಲ್ಲಿ ತುಂಬುವಂಥ ಕೆಪಾಸಿಟಿ, ಫುಲ್ ಗ್ರೌಂಡ್ ತುಂಬಿಟ್ರೆ ಹೆಂಗಿರ್ತಾರೆ, ಅಷ್ಟೊಂದು ಕೆಪಾಸಿಟಿ. ಯಾರಿಗೆ ಪ್ರೊಟೆಕ್ಷನ್ ಅಂತೆ, ಒಬ್ಬೇ ಒಬ್ಬ ಜೀಸಸ್ ಕ್ರೈಸ್ಟ್ಗೆ. ಅದರ ವ್ಯವಸ್ಥೆ ಮಾಡಿಂತೀನಿ ಇಷ್ಟೊಂದು ಏನಂತಾರೆ ಗಾಡ್ಸ್ ಏನಂದ್ರೆ ಓವರ್ರೂಲಿಂಗ್. ಆತನಿಗೆ ಏನೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ದೇವ ಚಿತ್ತ ಇಲ್ಲದ್ರೆ ಏನೂ ಆಗ್ಬಾರ್ದು ಅಂದ್ಬಿಟ್ಟು ದೇವ್ರೇ ಮಾಡಿದ್ರಂತೆ, ಸೇವೆ ಮಾಡೋದಕ್ಕೋಸ್ಕರ ಕಳ್ಸಿಕೊಟ್ಟಂತ ಹುಳಿಗಳ ಆತ್ಮಗಳು. ಅದರ ವ್ಯವಸ್ಥೆ ಮಾಡಿ ನಾ ಬೈಬಲ್ ನೋಡ್ತೀರಿ, ಎಲೀಶಿನ ಕಾಲದಲ್ಲಿ ಅದರ ಎಲೀಶ ಪ್ರಾರ್ಥನೆ ಮಾಡಿದಾಗ ಕಣ್ಗಳು ತೆರೆದವಾಗ ಏನ್ ಮಾಡ್ದಂತೆ, ಆಕಾಶ ಮಂಡಲದಲ್ಲಿ ಯಾರು ನಿಂತಿದ್ರಂತೆ, ಹೌದು ಅಲ್ಲರ ರಥರಾಶವಾಗಿ ದೇವದೂತರುಗಳ ಸೈನ್ಯ ನಿಂತಿದ್ರಂತೆ. ಅಲ್ಲರ ಯೋಚನೆ ಮಾಡಿ, ಇದು ಎಲೀಶನ ಸೇವಕನ ಕಣ್ಣಿಗೆ ಕಾಣಿಸಿಲ್ಲ, ಅರೆ ಎಲೀಶನ್ ಕಣ್ಣಿಗೆ ಏನಾಗಿತ್ತು, ಕಾಣಿಸ್ತಾ ಇತ್ತು. ಅಲ್ಲರ ಹಂಗ್ರೆ ಯೋಚನೆ ಮಾಡಿ, ಯೇಸು ಕ್ರಿಸ್ತನ್ ಕಣ್ಗೆ ಅವ್ರ ಆಕಾಶ ಮಂಡಲ ದೂತರುಗಳ ಸೈನ್ಯ ಕಾಣಿಸಿರಲ್ವಾ. ಅದರ ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಯೋಚನೆ ಮಾಡಿ, ಅವ್ರ ಫೇತ್ ಹೆಂಗಿದ್ದಿರ್ಬೇಕು ಅಲ್ವಾರ. ಅದ್ ನೋಡ್ಬೇಕ್ರೆ ಯಾವುದೇ ಕಾರಣಕ್ಕೂ ಹಿಂಜರಿದ್ರ ಯೇಸು ಕ್ರಿಸ್ತ ಏನ್ ಮಾಡಿರತ್ತೆ, ನನ್ನ ಓಟ ನೋಡಿ ಮುಗಿಸೋದು. ಅದರ ಇದೇ ತರ ಏನ್ರಿ, ದೇವ್ರ ಮಕ್ಕಳುಗಳಿಗೆ ಏನೇ ಒಂದು ಆಯ್ತು ಅಂತಂದ್ರೆ ಏನಂತ ಒಂದು ಅಭಿಪ್ರಾಯ ಮೈಂಡ್ ಅಲ್ಲಿ ಇರ್ಬೇಕು ಅಂತಂದ್ರೆ, ಏನ್ರಿ ಇದು ಯಾರ ಒಂದು ಅನುಮತಿ, ಇಷ್ಟೊಂದು ಗಣಗಳ ಒಂದು ದೂತ್ರಗಳನ್ನ ದಾಟಿ ನಮಗೇನೋ ಒಂದು ಹತ್ರ ಬರ್ಬೇಕು ಅಂತಂದ್ರೆ, ಇದು ಯಾರ ಚಿತ್ತ ಇರ್ಬೇಕು, ದೇವರ ಚಿತ್ತ. ಆದ್ರೆ ಇದ್ರಲ್ಲಿ ಇನ್ನೊಂದು ಅದ್ಭುತ ಏನು ಅಂತಂದ್ರೆ ನೋಡಿ, ಅದು ನಮ್ಗೆ ಆಪತ್ತಾಗಿದೆ ಅಂತ ದೇವ್ರು ಕಂಡಿಡ್ಬಿಟ್ಟ ಅಂತಂದ್ರೆ ದೇವ್ರೇನ್ ಮಾಡ್ತಾರೆ ಅಂತಂದ್ರು, ನಿಮ್ಗೆ ತಾಳಕ್ ಆಗ್ತಾರೆ, ಶೋಧನೆ ಯಾವತ್ತು ಬರ ಮಾಡೋದಿಲ್ಲ. ಶೋಧನೆ ಬರ್ತಾರೆ ನಮಗೆ ಏನ್ ಮಾಡ್ತಾರೆ, ದಾರಿಯನ್ನು ಸಿದ್ಧ ಮಾಡ್ತಾರೆ, ಜಯಿಸಬೇಕು ನೋಡ್ರ, ದಾರಿ ಮಾರ್ಗ ತಪ್ಪಿಸ್ಕೊಳಕ್ಕೆ ಸಿದ್ಧ ಮಾಡ್ತೀನಿ ನೋಡಿ. ಯೇಸು ಕ್ರಿಸ್ತನಿಗೆ ಸಾಯಿಸ್ಬೇಕು ಅಂತ ಬಂದ್ರು, ಪಾಪ ಕೂಸಿಗೆ ಏನ್ ಶಕ್ತಿ ಇರ್ತದೆ ಯೋಚನೆ ಮಾಡಿ. ಅವ್ರ ಅಮ್ಮನ್ಗೆ ಏನ್ ಗೊತ್ತು, ಯೋಸೆಫ್ಗೆ ಏನ್ ಗೊತ್ತು, ಓ ಇತರೆಲ್ಲ ಆಗ್ತಾರೆ ಮಗುನ ಸಾಯಿಸೋದಿಕ್ಕೆ ಬರ್ತಾರೆ ಅಂತ ಏನೋ ಗೊತ್ತಿತ್ತಾ, ಏನೋ ಬಂದು ದೂತ್ರು ಹೇಳ್ತಾರೆ ಅಷ್ಟೇ, ಇವ್ರೇನು ಹೋಗ್ಬಿಟ್ರು ಅಲ್ವರ. ನೋಡ್ರಿ ಒಬಿಡಿಯನ್ಸ್ ಹೆಂಗಿದೆ ನೋಡ್ರಿ, ಅಂತ ಯಾರು ಬಂದು ಹೇಳಿದ್ರೆ ಎಲ್ಲ ಕೇಳ್ತಾರ, ಹಾ ಇಲ್ಲಲ್ಲ ಹೋ ನನ್ಗೆ ಹುಟ್ಟಿರೋದು ವರ್ಲ್ಡ್ ಸೇವಿಯರಪ್ಪ, ನಾನು ಇಲ್ಲೇ ಇರ್ತೀನಿ, ನಾನು ಇದೇ ಏನ್ರೆ ಏನಂದ್ರೆ ದಂದದ ಇದರಲ್ಲಿ ಹೇಳ್ತಾರೆ ಮೇಂಜರ್, ಆ ಮೇಂಜರಲ್ಲಿ ಅಲ್ಲೇ ಇರ್ತೀನಿ ಅಂತ ಅವ್ರ ಅಮ್ಮ ಏನ್ ಮಾಡುತ್ತೆ ಅಲ್ಲೇ ಇರ್ಬೋದಾಗಿತ್ತು. ಆದ್ರೆ ದೇವರು ಒಂದು ಮಾತಿಗೆ ಏನಾಗಿರುತ್ತೆ, ವಿಧೇರಾಗಿದ್ರೆ ನೋಡ್ತೀರಿ ಎಲ್ಲರೂ. ಅದ್ ನೋಡ್ಬೇಕ್ರೆ ಗಾಡ್ಸ್ ಓವರ್ ರೂಲಿಂಗ್ ಪವರ್. ಸೊ ಏನ್ರಿ ಇದು
ದೇವ್ರ ಮಕ್ಕಳಿಗೂ ಕೂಡ ದೇವ್ರು ಕೊಡಂತ ಒಂದು ಪ್ರೊಟೆಕ್ಷನ್. ನಮ್ಗೆ ಆಪತ್ತು ಬರ್ಬೇಕಾದ್ರೆ ಖಂಡಿತ ಹೋಗೋದ್ರಲ್ಲಿ ಏನ್ ಮಾಡ್ತಾರೆ ತಪ್ಪಿಸ್ ದೇವ್ರ ಮಾರ್ಗನ ಸಿದ್ಧ ಮಾಡೇ ಮಾಡ್ತಾರೆ. ಎಲ್ಲವನ್ನೂ ಏನ್ ಮಾಡ್ತಾರೆ ಒಳ್ಳೇದಕ್ಕಾಗಿ ಮಾರ್ಪಾಡು ಮಾಡ್ತಾರೆ. ಬರ ಇದು ಇದು ನಮ್ಗೇನಂತೆ ಇದ್ನಲ್ಲಿ ಇರ್ಬೇಕಂತ ಎರಡನೇ ಪಾಠ. ಮೊದಲನೇ ಪಾಠ ಏನ್ ನೋಡಿದ್ರೆ ನಮಗೆ ದೇವದೂತರು ಕೊಡ್ತಾರೆ ಬ್ರದರ್ ನಮಗೆ ದೇವ್ರ ಮಕ್ಕಳಿಗೆ. ಮೊದಲನೇ ಪಾಠ ಮೊದಲನೇ ಅಂಶ ಇದಲ್ಲ ಐದು ಪಾಯಿಂಟ್ ಇದೆ ಅದ್ರಲ್ಲಿ ಮೊದಲನೇದು ನೋಡಿದ್ಲ ಪಾಯಿಂಟ್ ಏನ್ ಪಾಯಿಂಟ್ ನೋಡಿದ್ದು ಇದಕ್ಕಿಂತ ಮುಂಚೆ ಪ್ರೀತಿ ಪ್ರೀತಿ ದೇವ್ರ ಮೇಲೆ ಯಾರನ್ನ ಪ್ರೀತಿ ಇಟ್ಟಿದ್ದಾರೆ ದೇವರೇ ನಮಗೆ ಸಹಾಯ ಮಾಡ್ತಾರೆ. ಮೊದಲನೇ ಪಾಯಿಂಟ್ ಅದ್ ನೋಡಿದ್ದಾ ಮೊದಲನೇ ಪಾಯಿಂಟ್ ಏನಪ್ಪ ನೋಡಿದ್ದು ಅಂತಂದ್ರೆ ಏನ್ರಿ ಗಾಡ್ಸ್ ಫೋರ್ ನಾಲೆಜ್ ಅದರ ಅಂತ್ಯದಲ್ಲಿ ಏನಾಗ್ತದೋ ಏನ್ರಿ ಕರೆಕ್ಟ್ ಅದರ ಅಂತ್ಯದಲ್ಲಿ ಏನಾಗ್ತದೋ ಅದನ್ನ ಆರಂಭದಲ್ಲೇ ಹೇಳಂತದ್ದು ಅಲ್ವರ ಮೊದಲನೇದು. ಎರಡನೇದು ಏನಪ್ಪ ನೋಡ್ತೀವಿ ಅಂದ್ರೆ ದೇವರು ಏನ್ರಿ ನಮ್ಗೆ ದೂತ್ರಗಳು ಏನ್ ಮಾಡೋ ರಕ್ಷಣೆಗಾಗಿ ದೇವ್ರು ನಮ್ನ ಕೊಟ್ಟವ್ರೆ ಎಲ್ಲರ ಎಲ್ಲ ಕಡೆ ದೇವ್ರ ಸಿಸಿ ಕ್ಯಾಮ್ರಾ ಆಲ್ರೆಡಿ ಹಾಕ್ಬಿಟ್ಟವ್ರೆ ರೆಕಾರ್ಡಿಂಗ್ ನಡೀತಾನೆ ಇದೆ. ಎಲ್ಲಿ ನಡೀತಾ ಇದೆ ಅಲ್ಲಿ ಏನ್ರಿ ಪರ್ಲೋಕದಲ್ಲಿ ನಡೀತಾ ಇದೆ. ಏನಾದ್ರು ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಬೇಕು ಅಂದ್ರೆ ಕೇಳ್ರಿ ದೇವ್ರು ಏನ್ ಮಾಡ್ತಾರೆ ಅವಾಗ ಕಳ್ಸಿಕೊಡ್ತಾರೆ ಅಲ್ವರ. ಅದಕ್ಕೆ ನಮ್ ನಂಬಿಕೆನಾಗಿರ್ಬೇಕು ಇರ್ಬೇಕು. ಎರಡನೇದು ಮೂರನೇ ಪಾಯಿಂಟ್ ಹೋದನ ಮೂರನೇ ಪಾಯಿಂಟ್ ಅನಿತಾ ಸಿಸ್ಟರ್ ಓದ್ತೀರಾ? ಕರ್ತನ ದೂತನು ನೀಡಿದ ಎಚ್ಚರಿಕೆ ಮತ್ತು ಆತನ ಸಮಾಲೋಚನೆಗಳ ಮೇಲಿನ ಯೋಸೇಫನ ಮತ್ತು ಮರಿಯಳ ನಂಬಿಕೆ ಹಾಗೂ ಅದಕ್ಕೆ ಅವರ ಪ್ರಾಮಾಣಿಕವಾದ ವಿಧೇಯತೆ ಗಮನಾರ್ಹ. ಅವರು ಹಿಂಜರಿಯಲಿಲ್ಲ, ಅದನ್ನು ಪ್ರಶ್ನಿಸಲೂ ಇಲ್ಲ. ಆದರೆ ಕರ್ತನ ಆದೇಶವನ್ನು ಕೂಡಲೇ ಪಾಲಿಸಿದರು. ಅಲ್ಲದೆ ಐಗುಪ್ತಕ್ಕೆ ಹೊರಟಂದಿನಿಂದ ಪ್ಯಾಲೆಸ್ಟೈನ್ಕ್ಕೆ ಹಿಂದಿರುಗುವವರೆಗೂ ಕರ್ತನ ಆಶೀರ್ವಾದ ಮತ್ತು ರಕ್ಷಣೆ ಅವರೊಂದಿಗೆ ಬಂದಿತ್ತು. ಹೊಸ ರಾಜನಾದ ಅರ್ಖಾಲಾಯನ ಅವರ ಅರೆಹೆರೋದನ ಮಗನು ಉತ್ತರಾಧಿಕಾರಿಯೂ ಆದ ಇವನು ಎದುರಾಳಿಗಳ ದಮನ ಕ್ರೂರತನ ದುರಹಂಕಾರ ಭೋಗಾಸಕ್ತಿಯಲ್ಲಿ ತನ್ನ ತಂದೆಯನ್ನು ಮೀರಿಸಿದವನು. ಅಧಿಕಾರದಿಂದ ತಪ್ಪಿಸಿಕೊಳ್ಳ ಸಲುವಾಗಿ ಯೆರೂಸಲೇಮಿಗೆ ಹತ್ತಿರವಿದ್ದ ಬೆತ್ಲೆಹೇಮಿಗೆ ಹೋಗುವ ಬದಲು ನಜರೇತಿಗೆ ಓದುವುದರಲ್ಲಿ ಯೋಸೇಫ ಮತ್ತು ಮರಿಯಳು ಕರ್ತನ ನಿರ್ದೇಶನವನ್ನು ಅಲಕ್ಷ್ಯ ಮಾಡಲಿಲ್ಲ. ಅವರು ಹೋಗಿ ಇಸ್ರಾಯೇಲ್ ದೇಶದ ಯಾವ ಭಾಗದಲ್ಲಿಯಾದರೂ ನೆಲೆಸಬಹುದಿತ್ತು. ಸಾಕ ಬ್ರದರ್? ಓಕೆ ಸರ್, ಪ್ಯಾರಾಗ್ರಾಫ್ ಮುಗಿತಲ್ವಾ? ಓಕೆ, ಥ್ಯಾಂಕ್ ಯು. ಸರ್ ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ಒಬಿಡಿಯನ್ಸ್. ನೋಡಿ ದೇವರು ಏನ್ರಿ ಅಂತ್ಯದಲ್ಲಿ ಏನಾಗ್ತದೆ ಅಂತ ಮೊದ್ಲೇ ಗೊತ್ತಿತ್ತು. ಅದೇ ತರ ದೇವರು ಒಂದು ರಕ್ಷಣೆ ಒಂದು ದೂತಗಳನ್ನ ಕೊಟ್ಟಿದ್ರು ಅಂತಂದ್ಬಿಟ್ಟು ಅವ್ರು ಏನ್ ಮಾಡೋಕ್ಕಾಗಲ್ಲ, ಒಂದು ಹಠ ಮರಿತಾರ ಅಥವಾ ದೇವ್ರ ನಮ್ಮನ್ನ ಕಾಪಾಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡಕ್ಕಲ್ಲ, ದೇವ್ರನ್ನ ಪರೀಕ್ಷೆ ಮಾಡಕ್ ಹೋಗಿಲ್ಲ ಅಥವಾ ಅದೇನ ಹೇಳ್ತಾರಲ್ಲ ತಲೆ ಗಟ್ಟಿದೆ ಅಂತಂದ್ಬಿಟ್ಟು ಕಲ್ಕೋಗ ತಲೆನ ಮಡ್ಕೊಳಕ್ ಹೋಗಿಲ್ಲ. ಅಂದ್ರೆ ದೇವ್ರು ಹೇಳಿದಂತ ಮಾತಿಗೆ ಏನಾಗಿದ್ರು ವಿಧೇಯರಾಗಿದ್ರು ಅಲ್ವರ. ಸುದ್ದಿ ನೋಡ್ಬೇಕ್ರೆ ಆ ಕೂಸನ ತಗೊಂಡು ನೀವು ಐಗುಪ್ ದೇಶಕ್ಕೆ ಹೋಗು ಅಂತ ಹೇಳ್ಬೇಕ್ರೆ ಆ ಮಾತಿಗೆ ಏನಾಗಿದ್ರು ವಿಧೇಯರಾಗಿದ್ರು. ಯೋಚನೆ ಮಾಡಿದ್ದೀನಿ ಇಲ್ಲಿ ಯಾವ ದೇಶಕ್ಕೆ ಕರ್ಕೊಂಡೋಗು ಅಂತಂತ ಹೇಳಿಲ್ಲ ಕೂಸ್ನ ಅಂತಂದ್ರೆ ಯೆರೂಸಲೇಮ್ ಅಲ್ಲಿ ಇಸ್ರೇಲ್ ಅಲ್ಲಿ ಯಾವ್ದೋ ಒಂದು ಪ್ರಾಂತ್ಯಕ್ಕೆ ಹೋಗಿ ಅಂತ ತಿನ್ಮಾಡಕ್ ಹೋಗಿಲ್ಲ ಅಲ್ಲಿ ದೇವ್ರು ಹೇಳೋದಕ್ಕೆ ಹೋಗಿಲ್ಲ. ಅದ್ರ ಬದಲಾಗಿ ಎಲ್ಲಿ ಹೇಳ್ತಾರೆ ಐಗುಪ್ ದೇಶಕ್ಕೆ ಹೋಗು ಅಂತ ಹೇಳ್ತಾರೆ. ನಮ್ಗೆ ಚೆನ್ನಾಗ್ ಗೊತ್ತು ಇಸ್ರೇಲ್ ಜನಗಳು ಐಗುಪ್ ದೇಶನೇ ಬಿಡುಗಡೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು ಕನಾನ್ ದೇಶಕ್ಕೆ ಬಂದಿದ್ದು. ಆ ಪ್ರಯಾಣ ಹೆಂಗಿರ್ಬೇಕು ಯೋಚನೆ ಮಾಡಿ. ಎಲ್ಲರೂ ನಮ್ಮ ಬೈಬಲ್ ಓದಿದ್ರಿ ಚೆನ್ನ ಯಾವ ರೀತಿ ಒಂದು ಸಂಕಟಗಳು ಪಟ್ಟರು ಆ ಬಿಸಿಲಲ್ಲಿ ಬರಡು ಭೂಮಿಯಲ್ಲಿ ಅದರ ಯಾವ ರೀತಿ ತೊಂದರೆಗಳಿತ್ತು ಅದು ತೊಂದರೆಗಳೆಲ್ಲ ಫೇಸ್ ಮಾಡಿಕೊಂಡು ಇಲ್ಲಿ ಬರೋದಕ್ಕೆ ಸಾಕು ಸಾಕಾಗ್ಬಿಡಿತ್ತು. ಅದರ ಯಾರಿಗೆ ಅಂದ್ರೆ ಲೀಡರ್ಸ್ಗಳಿಗೂ ಸಾಕಾಗಿತ್ತು, ನಡ್ಕೊಂಡ್ ಬಂದವ್ರಿಗೆ ಏನಾಗ್ಬಿಡಿತ್ತು ಸಾಕಾಗ್ಬಿಡ್ತವ್ರ. ಆದ್ರೆ ಇವರು ದೇವ್ರ ಮಾತನ್ನ ಹೇಳಿದ ತಕ್ಷಣ ಇವ್ರ ತಂದೆ ತಾಯಿಗಳು ಅದನ್ನ ಪ್ರಶ್ನೆನೂ ಮಾಡಕ್ ಹೋಗಿಲ್ಲ ಯಾಕೆ ದೇವ್ರ ಏನಕ್ಕೆ ಅಂತ ಬಿಡ್ತಾರ. ಸೊ ದೇವ್ರು ಹೇಳ್ತಾರೆ ಅಂದ್ರೆ ಏನಿರ್ಬೇಕು, ಏನೋ ಒಂದು ಕಾರಣ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಆ ಮಾತಿಗೆ ವಿಜಾರಾಗಿರ್ತಾರೆ ಅಂದ್ರೆ. ಅದೇ ರೀತಿ ಇಲ್ಲಿ ನಮ್ಗೇನಪ್ಪ ಒಂದು ಮೂರದೇ ಒಂದು ಪಾಠ ಅಂತಂದ್ರೆ ನಮ್ಮ ನಂಬಿಕೆ ನಮ್ಮ ವಿಧೇಯತೆ. ಅದರ ದೇವ್ರು ಏನ್ ಹೇಳ್ತಾರೋ ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದರ ಅದೇ ಹೇಳ್ತಾರ ಇಂಗ್ಲಿಷ್ ಅಲ್ಲಿ ತಸ್ ಸೈತ್ ಲಾರ್ಡ್ ಅಷ್ಟೇ. ಅದರ ದೇವ್ರು ಹಿಂಗ್ ಹೇಳ್ತಾರೆ ಅಂದ್ರೆ ಏನ್ ಮಾಡಕ್ ಹೋಗ್ಬಾರ್ದ, ಹಿಂದೆ ಮುಂದೆ ಪ್ರಶ್ನೆನೇ ಮಾಡಕ್ ಹೋಗ್ಬಾರ್ದು, ಇದ್ಯಾಕೆ ಅದ್ಯಾಕೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಅದರ ದೇವ್ರ ಹತ್ರ ಏನ್ ಮಾಡಕ್ ಹೋಗ್ಬಾರ್ದು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಈ ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರ ಗೊತ್ತಾ, ಆತರ ಮಾಡಕ್ ಹೋಗ್ಬಾರ್ದು. ಅದೇ ಹೇಳ್ತಾರೆ ಗೊತ್ತಾ ಸ್ಯಾಮ್ಯುಯೆಲ್ ಬಂದ್ಬಿಟ್ಟು ಸೌಲ್ಗೆ ಹೇಳ್ತಾರೆ ಯು ಕೆನಾಟ್ ಬಾರ್ಗೇನ್ ವಿತ್ ದ ಗಾಡ್ ಆಫ್ ಇಸ್ರೇಲ್ ಅಂತ. ನೋಡಿ ಏಷ್ಯಾದಲ್ಲಿ 66:2 66:2 ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ನೋಡ್ರ ನಾನು ಕಟಾಕ್ಷಿಸುವವನು ಎಂತವನಪ್ಪ ಅಂತ ಹೇಳ್ತಾರೆ ದೀನನು. ಆಮೇಲೆ ಏನಂತೆ ಮನ ಮುರಿದವನು
ಅಲ್ವರ ಎಷ್ಟೋ ಜನ ಕ್ರೈಸ್ತವರುಗಳು ಏನ್ ಮಾಡ್ತಾರೆ, ತುಂಬಾ ದೀನದಿಂದ ಇರ್ತಾರಿ, ತುಂಬಾ ಮನ ಮುರಿದಿರ್ತಾರ, ಕರ್ತನೇ ಅಲ್ಲುಲಿಯ ಆಮೇನ್ ಸ್ತೋತ್ರ ಕಣ್ಣೀರಿಟ್ಟು ಏನ್ ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತೀನಿ ಅನ್ನ ಹೇಳ್ತಾರ ಅಲ್ವರ. ಇಲ್ಲ ಯಾಕೆ ಹೋಗ್ತಾರ ರಾತ್ರಿ ಎಲ್ಲ ಏನ್ ಮಾಡೋದು ಪ್ರಾರ್ಥನೆಲಿ ಕಳೆಯೋದು, ಇವೆಲ್ಲ ಇರ್ತವೆ. ಆದ್ರೆ ಇಲ್ಲ ಅಂತ ಹೇಳೋ ಅಂತ ಮೂರನೇ ಮುಖ್ಯವಾದ ಅಂಶನೇ ಇಲ್ಲ. ಏನದು ಓದಿಷ್ಟ ಮುಂದಕ್ಕೆ? ಹ, ದೀನನು ಮನ ಮುರಿದವನು ಏನ್ರಿ ನನ್ನ ಮಾತಿಗೆ ಏನಾಗೋನಂತೆ ಭಯಪಡುವವನು ಆಗಿರುವವನೇ. ಹ ಅಲ್ವರ ಏನ್ರಿ ಆಗಿರ್ಬೇಕು ದೇವ್ರ ಮಾತಿಗೆ ಏನ್ತಾರೆ ಭಯ ಪಡೋರಾಗಿರ್ಬೇಕು ಅಲ್ವರ. ಇಂಗ್ಲಿಷ್ ಹೇಳ್ತಾರೆ ಈ ದ ಟ್ರೆಂಬಲ್ ಅಟ್ ಮೈ ವರ್ಡ್ ಅಂತ ಹೇಳ್ತಾರೆ. ಏನ ಟ್ರೆಂಬಲ್ ಅಂದ್ರೆ ನಡಗ್ಬೇಕು, ನಡಗದಂದ್ರೆ ದೇವ್ರ ಹಿಂಗ್ ಹೇಳ್ಬಿಟ್ರ ಯಾವ್ದೇ ಕಾರಣಕ್ಕೂ ಇದು ಮೀರಿ ಏನ್ ಮಾಡಕ್ ಹೋಗ್ಬಾರ್ದು, ನಡಕ್ ಹೋಗ್ಬಾರ್ದು ಅಂತಂದ್ಬಿಟ್ಟು ಆ ಒಂದು ಭಯ ಯಾರಲ್ಲಿ ಇರ್ತದೋ ಅವ್ರ ಏನ್ ಗೊತ್ತಾಗ ಮಾಡ್ತಾರೆ, ದೇವ್ರ ಏನೇ ಮಾತು ಹೇಳಿದ್ರು ಸರಿ ದೇವ್ರ ಮಾತಿಗೆ ಏನಾಗಿರ್ತಾರೆ ವಿಧೇನಾಗಿರ್ತಾರೆ ಅದರ. ಇದನ್ನೇ ನಾವೇನ್ ಮಾಡೋದು, ದಾವಿದು ಯೋಸೆಫು ಎಷ್ಟೆಷ್ಟು ದೇವ್ರ ಭಕ್ತಿಗಳ ವಿಚಾರದಲ್ಲಿ ಮಾಡೋದು ನಾವು ನಾವು ನೋಡೋದು. ಅದರ ಲಾಸ್ಟ್ ಟೈಮ್ ಕೂಡ ನೋಡಿದಲ್ಲ ಅಬ್ರಹಾಮ್ ಯಾವ ದೇಶಕ್ಕೆ ಹೋದ್ರಂತೆ, ಅದರ ಕುಡಾರಗಳಲ್ಲಿ ಎಲ್ಲಿಗೆ ಹೋಗ್ತೀನೋ ಎಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನೋ ಯಾವ ದೇಶಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ದಿರ ದೇವ್ರಂತ ಒಂದು ಸ್ಥಾನಕ್ಕೆ ಏನ್ ಮಾಡ್ತೀನಿ ಹೋಗ್ತೀನಿ ಅಂತಂದ್ಬಿಟ್ಟು ವಿಶ್ವಾಸದಿಂದ ಹೊರಟು ಬಂದಿರುತ್ತೆ ಅದರ. ಇದು ನಂಬಿಕೆ, ಆ ನಂಬಿಕೆ ಮೇಲಿರೋಂತ ಏನ್ರಿ ಒಂದು ವಿಧೇಯತೆ ಅಲ್ವರ. ಅದಕ್ಕೆ ನೋಡಿ ಯಾಕೋಬಲ್ಲಿ ಒಂದ್ ಮಾತು ಹೇಳ್ತಾರೆ, ಯಾಕೋಬ ಎರಡನೇ ಅಧ್ಯಾಯ ಬಂದ್ರೆ ಯಾಕೋಬು ಎರಡನೇ ಅಧ್ಯಾಯದಲ್ಲಿ 18-19 ಈಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ. ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದುರಿ ನಡುಗುತ್ತವೆ. ದೆವ್ವಗಳು ಕೂಡ ಹಾಗೆ ಎದುರು ಏನ್ ಮಾಡ್ತಂತೆ ನಂಬುತ್ತವೆ ನಡುಗ್ತವೆ. ಅದರ ಏನ್ ಪ್ರಯೋಜನ? ನಂಬಿಕೆ ಐತೆ, ನಡಕ ಐತೆ, ಎಲ್ಲ ಐತೆ, ಆದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ರ. ಹಂಗಾದ್ರೆ ದೆವ್ಗಳಿಗೆ ನಂಬಿಕೆ ಇದೆ, ಅಯ್ಯೋ ಏನಪ್ಪ ಇಷ್ಟೆಲ್ಲ ನಂಬಿಕೆ ಇದೆ ನೋಡಿ ನಡುಕ್ತಾರೆ ಅಂತಬಿಟ್ಟು ದೇವ್ರಿಗೆ ಬಂದು ವಾಸ ಮಾಡ್ತಾರ, ಇವ್ರನ್ನ ಕಟಾಸಿಸ್ ನೋಡ್ತಾರ? ಇಲ್ಲ. ಯಾಕೆಂದ್ರೆ ನಂಬಿಕೆ ತಕ್ಕಂತೇನಿಲ್ಲ, ಕ್ರಿಯೆ ಇಲ್ಲ, ವಿಧೇಯತೇನಿಲ್ಲ. ಅಲ್ಲ ನೋಡಿ ಮುಂದಕ್ಕೆ ಹೇಳ್ತಾರ, ಹಂಗೆ ಓದಿಂತೀನಿ. ಹ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ನೋಡ್ರ ನಂಬಿಕೆ ಏನೈತಂತೆ, ಕ್ರಿಯೆ ಜೊತೆಗೆ ಸೇರಿ ಸಿದ್ಧಿಗೆ ಬಂತಂತೆ. ಅದಕ್ಕೆ ಬರೀ ನಮ್ಗೆ ನಂಬಿಕೆ ಇದ್ರೆ ಸಾಲಲ್ಲ, ನಂಬಿಕೆ ಏನ್ ಮಾಡ್ಬೇಕು ಕಾರ್ಯರೂಪದಲ್ಲಿ ಮಾಡಕ್ ನಾವು ತರಬೇಕು. ಕಾರ್ಯರೂಪದಲ್ಲಿ ತಂದಾವಾಗೇನೆ ದೇವ್ರ ಏನ್ ಮಾಡೋದು ಅದನ್ನ ಏನ್ ಮಾಡಕ್ ಹೋಗೋದು, ಅದ್ ಮೆಚ್ಚುಗೆ ಅಂತ ಮಾಡಕ್ ಹೋಗೋದು. ಅದ್ರ ಹೇಳ್ತಾರಲ್ಲ, ನಂಬಿಕೆ ಇಲ್ದಿರ ದೇವ್ರನ್ನ ಯಾರು ಮೆಚ್ಚಿಸೋದಕ್ಕೆ ಅಸಾಧ್ಯ, ಸಾಧ್ಯನೇ ಇಲ್ಲ, ದೇವ್ರು ಇಷ್ಟನೇ ಪಡೋದಿಲ್ಲ. ಅದಕ್ಕೆ ನೋಡ್ಬೇಕು ನಮ್ಮ ನಂಬಿಕೆ ಇದೆ ಅಂತಂದ್ರೆ ಅದನ್ನ ನಮ್ಮ ಕಾರ್ಯದಲ್ಲಿ ಏನ್ ಮಾಡ್ಬೇಕು ನಾವು ನೋಡಿಸ್ಬೇಕು ಅಂದ್ರ. ಯಾವಾಗ ನೋಡಿಸ್ಬೇಕು ಅಂದ್ರೆ ನಂಬಿಕೆಗೆ ಶೋಧನೆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು, ನಮ್ಮ ನಂಬಿಕೆನ ನೋಡಿಸ್ಬೇಕು. ನಮ್ ನಂಬಿಕೆ ತಡವರ್ಸ್ತಾ ಇರ್ತಾರೆ ಗೊತ್ತಾ ಸಿಚುವೇಶನ್ ಗಳಲ್ಲಿ, ಆ ಟೈಮಲ್ಲಿ ಏನ್ ಮಾಡ್ಬೇಕು ನಮ್ ನಂಬಿಕೆನ ನೋಡಿಸ್ಬೇಕು. ಎಲ್ಲಾ ಚೆನ್ನಾಗಿರ್ಬೇಕಾ ನಂಬಿಕೆ ನೋಡ್ಸೋದಂತೇನಲ್ಲ ಅಲ್ಲಲ್ವಾ ಅಲ್ವರ. ಅಂದ್ರೆ ಎಲ್ಲರೂ ನೋಡಿಸ್ತಾರೆ ಅಲ್ವರ, ಏನೂ ಇಲ್ದಿರ್ಬೇಕ್ರೆ, ಏನು ನಮ್ಗೆ ಏನು ಕಾಣಿಸ್ತಲ್ಲ, ಟೋಟಲ್ ಡಾರ್ಕ್ ಇರ್ಬೇಕ್ರೆ, ಅವಾಗ ಏನಾಗಿರ್ಬೇಕು ನಂಬಿಕೆ ಇರ್ಬೇಕು ಅದರ. ಯೋನಾನು ಯೋನ ನೋಡಿ ಎಂತ ಯೋನಾನ ಹೇಳ್ತಾರೆ, ದೋಣಿಯಲ್ಲಿ ಹೋಗ್ತಾ ಇರ್ತಾರೆ ಅದರ ಪ್ರಾಬ್ಲಮ್ ಎಲ್ಲ ಅನಲೈಸ್ ಮಾಡ್ತಾರೆ, ಗೊತ್ತಾಗ್ಬಿಡ್ತಾರೆ ಈ ಮನುಷ್ಯನೇ ಪ್ರಾಬ್ಲಮ್ ಅಂತ. ಅವಾಗ ಕೇಳ್ತಾರೆ, ಏನಪ್ಪ ನೀ ಏನ್ ಮಾಡಿದ್ಯಾ ಅಂತ ಹೇಳ್ಬೇಕಂದ್ರೆ ಯೋನ ಬೋಲ್ಡ್ ಆಗಿ ಹೇಳ್ತಾರೆ, ಏನ್ಲಪ್ಪ ನನ್ನ ತೋಣ ಎಲ್ಗಾಕಿ ನೀವು ಸಮುದ್ರಕ್ಕೆ ಎಸ್ಬಿಡ್ರಿ, ಸಮುದ್ರ ಏನಾಯ್ತದೆ ತಣ್ಣಕ್ಕಾಗೋಯ್ತದೆ ಅಂತ ಹೇಳ್ತಾರೆ. ಅವಾಗ ಯೋಚನೆ ಮಾಡಿ, ಈ ಮನುಷ್ಯ ಹಂಗ ಹೇಳ್ಬೇಕು ಅಂತಂದ್ರೆ ಇವನ್ಗೆ ಯಾರ ಮೇಲೆ ನಂಬಿಕೆ ಇರ್ಬೇಕು, ದೇವ್ರ ಮೇಲೆ ನಂಬಿಕೆ. ಏನಂತ, ನಾನೇ ಈ ಪ್ರಾಬ್ಲಮ್ಗೆ ಹೊಣೆ, ಇದಕ್ಕೆ ಕಾರಣ ನಾನೇ, ಈ ಸೊಲ್ಯೂಷನ್ ಏನು ನನ್ನನ್ನು ತೋಣಂಗ್ ಹಾಕ್ಬಿಟ್ರೆ ಏನ್ ಮಾಡ್ತಾರೆ ದೇವ್ರು ಇವ್ರನ್ನ ಕಾಪಾಡ್ತಾರೆ. ಆಮೇಲೆ ಇವನ್ನ ಕಾಪಾಡ್ತಾನ ಇಲ್ವೋ ಅಂತ ಇವ್ನ ನಂಬಿಕೆ ಇತ್ತ ಇಲ್ವೋ ಅಲ್ರ, ಡೆಫಿನೆಟ್ ಆಗಿ ಇದ್ದಿರ್ಬೇಕು. ಯಾಕಂದ್ರೆ ದೇವ್ರ ಇವನ್ನ ಈ ಒಂದು ವಿಪತ್ತು ಕಳಿಸಿ ಇವನ್ನ ತಡಿತಾ ಇದ್ರು ಅಂತ ಹೆಂಗು ತಮ್ಮ ನಿಂಗು, ಇವ್ನು ಹೋಗಂತ ಮಾರ್ಗ ಏನಲ್ಲ ಸರಿಯಲ್ಲ ಅಂತ ಅರ್ಥ ಅಲ್ರ. ಅಂದ್ರೆ ದೇವ್ರ ಏನ್ ಮಾಡಿದ್ರು ಅಷ್ಟೊಂದು ತಡಿತವ್ರೆ ಅಂತಂದ್ರೆ ಸರಿಯಾದ ಮಾರ್ಗಕ್ಕೆ ನಡೆಸ್ಬೇಕು ಅಂದ್ಬಿಟ್ಟು ಯಾರ ಪ್ಲಾನು
ದೇವ್ರ ಪ್ಲಾನ್ ಅದರ. ಅದಕ್ಕೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಜೀವನ. ಓ ಹಂಗ್ರೆ ದೇವರು ನನ್ನ ಮಾತನ್ನೆಲ್ಲ ಕೇಳಲ್ಲಪ್ಪ, ಹಂಗ್ರೆ ನಾವು ಹೇಳ್ದಂಗೆ ನಾವು ದೇವ್ರ ಹೇಳೋ ಮಾತನ್ನ ಕೇಳ್ಬೇಕು ಅಂತ ಏನ್ ಹೇಳ್ತಾನೆ ಶ್ರೀರಾಮ್. ನಾನು ಸಮುದ್ರಕ್ಕೆ ಹಾಕಿ ಅಂತ ಹೇಳ್ತಾರೆ. ಸಮುದ್ರಕ್ಕೆ ಹಾಕಿದ ತಕ್ಷಣ ಏನಾಗ್ತದೆ, ಅಟಮಿಕ್ ದೇವರು ಆಲ್ರೆಡಿ ಒಂದು ಸಬ್ಮರಿನ್ನ ರೆಡಿ ಮಾಡಿದ್ರು, ಟಕ್ ಅಂತ ಎಂಟ್ರಿ ಆದ್ರು ಇಲ್ಲೋದ್ರು, ತ್ರೀ ಡೇಸ್ ಅಲ್ಲಿ ಇದ್ರು, ಸೀದಾ ಕರ್ಕೊಂಬಂದು ಎಲ್ಲಿ ಡೆಲಿವರಿ ಆದ್ರು ಅಂತ ನಿನವೇ ಪಟ್ಟಂತ ಹತ್ರ. ಇದು ಗಾಡ್ಸ್ ಪ್ಲಾನ್. ಅಂದ್ರೆ ದೇವ್ರ ಮಕ್ಳಿಗೆ ಏನಾಗಿರ್ಬೇಕು, ನಂಬಿಕೆ ತಕ್ಕಂತ ಏನಾಗಿರ್ಬೇಕು, ಕ್ರಿಯೆಯಲ್ಲಿ ಇರ್ಬೇಕು. ಅದಕ್ಕೆ ನಾವು ಬೈಬಲ್ ಓದ್ತೀರಿ, ಯೋನ ಆ ಮೀನಿನ ಹೊಟ್ಟೆಯೊಳಗಿಂದ ದೇವತೆ ಏನ್ ಮಾಡದಂತೆ, ಪ್ರಾರ್ಥನೆ ಮಾಡದಂತೆ. ಕಲ್ವರ ಹೆಂಗಿಂದ, ನಂಬಿಕೆಯಿಂದ ಪ್ರಾರ್ಥನೆ ಹೆಂಗಿರ್ಬೇಕಂತೆ, ಪ್ರಾರ್ಥನೆ ಏನಿರ್ಬೇಕು, ಹಾ ಪ್ರಾರ್ಥನೆಯಲ್ಲಿ ಅಲ್ಲುಲಿಯ ಕರ್ತನೆ ರಾಜ ರಾಜ ಸ್ತೋತ್ರ ಸ್ತೋತ್ರ ಅಲ್ಲ, ಪ್ರಾರ್ಥನೆಯಲ್ಲಿ ನಂಬಿಕೆ ಇರ್ಬೇಕು. ಎಷ್ಟಿರ್ಬೇಕು, ಸಾಸಿವೆ ಕಾಳು ಅಷ್ಟು ಚೆನ್ನಾಗಿರ್ಬೇಕು ಇರ್ಬೇಕು. ಅದರ ನೋಡಿ ಇದು ಥರ್ಡ್ ಪಾಯಿಂಟ್ ಓಕೆನ್ರ. ಹಾ ನಾಲ್ಕನೇ ಪಾಯಿಂಟ್ ಬರೋಣ. ನಾಲ್ಕನೇ ಪಾಯಿಂಟು ರಾಜಭದ್ರ ಓದ್ತೀರಾ? ಇಲ್ಲಿ ಲಿಖಿತವಾಗಿರುವ ಸಂದರ್ಭಗಳಲ್ಲಿ ಹಲವು ಪ್ರವಾದನೆಗಳು ನೆರವೇರಿರುವುದನ್ನು ನಾವು ನೋಡುತ್ತೇವೆ. ಅವು ಯಾವುದೆಂದರೆ, ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆತಂದನು. ಬೇರೆ ಇತರ ಪ್ರವಾದನೆಗಳಂತೆ ಇದರಲ್ಲಿ ಎರಡು ಬಗೆಯ ಮಹತ್ವಗಳಿರುವುದು. ಮೂಲವಾಗಿ ಇದು ಇಸ್ರಾಯೇಲರು ಐಗುಪ್ತದ ದಾಸತ್ವದಿಂದ ಬಿಡುಗಡೆಯಾಗಿ ಕೊರಟು ಬಂದದ್ದಕ್ಕೆ ಅನ್ವಯಿಸುತ್ತದೆ. ಹೋಶಾಯ 11:1 ಮತ್ತು ವಿಮೋಚನಾ ಕಾಂಡ 4:22-23. ಅನಂತರದಲ್ಲಿ ಮಗುವಾದ ದೇವಕುಮಾರನು ಯೆರೋದನು ಸತ್ತ ಮೇಲೆ ಐಗುಪ್ತದಿಂದ ಹಿಂತಿರುಗಿದ್ದಕ್ಕೆ ಅನ್ವಯಿಸುತ್ತದೆ. ಮತ್ತಾಯ 2:15. ಮತ್ತು ಇನ್ನೂ ವಿಶಾಲವಾದ ರೀತಿಯಲ್ಲಿ ಐಗುಪ್ತವು ಲೋಕವನ್ನು ಸೂಚಿಸುವುದು ಹಾಗೂ ಕ್ರಿಸ್ತನು ಮತ್ತು ದೇವರ ಪೂರ್ಣವಾದ ಸಭೆ ಅಲ್ಲಿಂದ ಕರೆಯಲ್ಪಟ್ಟ ವಾಗ್ದಾನದತ್ತ ಸಂಗತಿಯಾಗಿರುವುದು. ನಜರೇತಿಗೆ ನೆಲೆಸುವಂತೆ ಮಾಡಿದ ಸಂದರ್ಭವು ಮತ್ತಾಯ 2:23 ಹೇಳಿರುವ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬ ಪ್ರವಾದನೆ ನೆರವೇರುವಂತೆ ಮಾಡಿತು. ಈ ಬೆತ್ಲೆಹೇಮಿನಲ್ಲಿ ಮಕ್ಕಳನ್ನು ಕೊಲ್ಲಲ್ಪಟ್ಟದ್ದು ಪ್ರವಾದನೆಯಲ್ಲಿ ತಿಳಿಸಲಾಗಿತ್ತು. ಯೆರೆಮೀಯ 31:15 ಮತ್ತು ಮತ್ತಾಯ 2:17-18. ನೋಡಿ, ಇಲ್ಲಿ ಸ್ಮರಿಸಬೇಕಾಗಿರುವುದೆಂದರೆ ಈ ಎರಡು ಸನ್ನಿವೇಶಗಳಲ್ಲಿಯೂ ಘಟನೆಗಳು ಪ್ರವಾದನೆಗೆ ಹೊಂದುವಂತೆ ಹೇಳಲ್ಪಟ್ಟಿಲ್ಲ. ಆದರೆ ಪ್ರವಾದನೆಗಳು ಘಟನೆಗಳನ್ನು ಮುಂತಿಳಿಸುವಂತೆ ಹೊಂದಿಸಿ ಅವುಗಳು ದೇವರ ಭವಿಷ್ಯತ್ ಜ್ಞಾನವನ್ನು ತೋರಿಸುವುಗಳಂತೆ ಮಾಡಲಾಗಿದೆ. ಥ್ಯಾಂಕ್ ಯು ರಾಜಬುದರ್. ಸದ್ಯ ನೋಡ್ಬೇಕ್ರೆ ಈ ನಾಲ್ಕನೇ ಪಾಯಿಂಟ್ ಅಲ್ಲಿ ಏನಪ್ಪಾ ನಮ್ಗೆ ಪಾಠ ಇದೆ ಅಂತಂದ್ರೆ, ಅನೇಕ ಒಂದು ಪ್ರವಾದನೆ ಮಾತುಗಳು ನೆರವೇರಿಕೆ ಆಗದ್ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ. ಅಂದ್ರೆ ಮೊದಲಿನ ಮುಖ್ಯವಾಗಿ ನೋಡ್ಬೇಕ್ರೆ ಏನಪ್ಪಾ ಅಂತಂದ್ರೆ, ಏನ್ರಿ ತನ್ನ ಮಗನ್ನ ಐಗುಪ್ ದೇಶದಿಂದ ಕರಿತೀರಿ ಅಂತ ಹೇಳಂತ ಒಂದು ಪ್ರವಾದನೆ ಮಾತು ಏನೈತೆ ಅಲ್ಲಿ ಅಲ್ಲಿ ನೆರವೇರುತ್ತೆ. ಅಂದ್ರೆ ಸಂಗ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಬೆತ್ಲೆಹೇಮಲ್ಲಿ ಹುಟ್ಟಿದ್ರು, ಐಗುಪ್ ದೇಶಕ್ಕೆ ಹೋದ್ರು, ಐಗುಪ್ ದೇಶದ ಮಗನ್ ಏನ್ ಮಾಡ್ದಂಗೆ ಅಂತ ಇಲ್ಲಿ ಅಲ್ಲಿ ಕಡ್ದಂಗ ಆಯ್ತು. ಇದಕ್ಕೆ ಯಾವ ತರ ಒಂದು ಛಾಯೆ ಅಂತಂದ್ರೆ, ಇಡೀ ಇಸ್ರೇಲ್ ಜನಗಳನ್ನ ದೇವ್ರು ಏನ್ ಮಾಡಿದ್ರು, ಎಲ್ಲಿಂದ ಕರೆತಂದ್ರು ನೋಡ್ಬೇಕ್ರೆ, ಏನ್ರಿ ಐಗುಪ್ ದೇಶದಿಂದ ಏನ್ ಮಾಡೋದು, ದೇವ್ರು ಅದನ್ನ ಕರೆತಂದ್ರು. ಅಲ್ಲಿ ಅದಕ್ಕೆ ನೋಡ್ಬೇಕ್ರೆ ದೇವರು ಮೋಸನ್ ಕಳಿಸ್ತಾರೆ, ಹೋಗ್ಬಿಟ್ಟು ನೀ ಏನ್ ಮಾಡೋ ಫರನ್ ಹತ್ರ ಮಾತಾಡು, ನನ್ನ ಜನಗಳನ್ನ ಬಿಡು ಅಂತಂದ್ಬಿಟ್ಟದ್ರ. ಅವಾಗ ಮೋಸೆ ಹೇಳಂತ ಮಾತಿಗೆ ಫಾರೋನ್ ಬಿಡ್ತಾನ ಅಂತಂದ್ರೆ, ಫಾರೋನ್ ಏನ್ ಮಾಡಕ್ ಹೋಗಲ್ಲ, ಅಲ್ಲಿ ಬಿಡೋದಿಕ್ ಹೋಗಲ್ಲ. ಅದರ ಅವಾಗ ಮೋಸೆ ಫಾರೋನ್ ಹತ್ರ ಒಂದು ಮಾತು ಹೇಳ್ತಾನೆ, ಐಗುಪ್ತ ದೇಶದ ಜನಗಳಲ್ಲಿ ಸಾರಿ ಇಸ್ರೇಲ್ ಜನಗಳನ್ನ ಏನಕ್ಕೆ ನೀನ್ ಬಿಡು ಅಂತಂದ್ಬಿಟ್ಟು ಹೇಳ್ಬೇಕಾರೆ ನೋಡಿ, ಒಂದ್ ಒಂದು ಮಾತು ಹೇಳ್ತಾನೆ ವಿಮೋಚನ ಖಂಡದಲ್ಲಿ ಓದಿ. ವಿಮೋಚನ ಖಂಡದಲ್ಲಿ ವಿಮೋಚನಾ ಕಾಂಡ 4:22. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನೋಡ್ರ ಚೊಚ್ಚಲ ಮಗನ್ ತರ ಇದೆ, ಯಾರು ಇಸ್ರಾಯೇಲ್ ಜನಗಳು ಅಂದ್ರ ಯಾವ ತರ, ಯೇಸು ಕ್ರಿಸ್ತ ಚೊಚ್ಚಲ ಮಗನ ಆಯ್ತರ, ಇಸ್ರಾಯೇಲ್ ಜನಾಂಗವೇ ಏನಾಗಿದೆ ಇಡೀ ಲೋಕದಲ್ಲಿ ಒಂದ್ ಚೊಚ್ಚಲ ಜನಾಂಗ, ಅದಕ್ಕೆ ಬಿಡುಗಡೆ ಮಾಡು ಬಿಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಫಾರೋ ಏನ್ ಮಾಡಕ್ ಹೋಗಲ್ಲ, ಕೇಳೋದಿಕ್ಕೆ ಹೋಗಲ್ಲ. ಅಂದ್ರೆ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ಈ ಒಂದು ಪ್ರವಾದನೆ ಮಾತು ಏನೈತೆ ಅಲ್ಲಿ ನೆರವೇರ್ದಂತಾಯ್ತು. ಎರಡನೇದು ಏನಪ್ಪಾ ಅಂತಂದ್ರೆ, ಏನ್ರಿ ಆ ಒಂದು ನಜರೇತ್ ಯೇಸು ಕ್ರಿಸ್ತ ಮಟ್ಟು ನಜರೇತ್ ಅಲ್ಲಿ ಬಂದು ಅಲ್ಲಿ ಉಡೋ ಅಂದ್ರೆ ಬೆಳೆಯೋದು
ಈ ಒಂದು ಪ್ರವಾದನೆ ಮಾತು ಕೂಡ ಐತಲ್ಲ ನೆರವೇರುತ್ತೆ. ಅದಕ್ಕೆ ನಾವು ಬೈಬಲ್ ಓದ್ತಿಲ್ಲ. ನತಾನಿಯಲ್ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಾರೆ ಶಿಷ್ಯನ ಬಂದ್ಬಿಟ್ಟು, ಅಯ್ಯೋ ನಾವು ಆ ಹುಡುಕ್ತಾ ಇದ್ರ ಸಿಕ್ತು ಅವ್ರು ನಾನು ನೋಡಿಸ್ತೀರಿ ಬನ್ನಿ ಅಂತ ಹೇಳ್ಬೇಕಾರೆ ಅವ್ರು ಎಲ್ಲಿಂದ ಬಂದಿದ್ದು ಅವ್ರು ಅಂತಂದ್ರೆ ನಜರೇತಿಂದ ಬಂದಿರೋಂತ ಒಬ್ಬ ವ್ಯಕ್ತಿ ನೋಡಿಸಿ ಬನ್ನಿ ಅಂತ ಹೇಳ್ಬೇಕಾರೆ ಅವಾಗ ಒಂದು ಪ್ರಶ್ನೆ ಹಾಕ್ತಾರೆ, ನಜರೇತಿಂದ ಏನೋ ಒಳ್ಳೇದ್ ಬಂದಿತ್ತಾ ಅಂತಂದ್ಬಿಟ್ಟು. ಏನಕ್ಕೆ ಆ ಮಾತು ಹೇಳ್ತಾರೆ ಅಂದ್ರೆ ನಜರೇತ್ ಬಂದ್ಬಿಟ್ಟು ಆಕ್ಚುಲಿ ಆ ಇಸ್ರೇಲ್ ಅಲ್ಲಿ ಒಂಥರ ಸ್ಲಮ್ ಒಂಥರ ಪ್ಲೇಸ್ ಅಂತೆ. ಆಮೇಲೆ ಇಸ್ರೇಲಿನ ಫುಲ್ ಎಲ್ಲ ಡ್ರೈನೇಜ್ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ನಜರೇತ್ ಅಂತ ಊರಲ್ಲಿ ಹಾದು ಹೋಗೋದಂತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಬದುಕ್ತಾ ಇದ್ದಾರಂದ್ರೆ ತುಂಬಾ ಬಡಪಾಯಿ ಜನಗಳೇ ಅದರ ಅಂದ್ರೆ ಅಲ್ಲಿಂದ ಏನೋ ಒಳ್ಳೇದ್ ಬಂತ ಹೇಳ್ಬೇಕಾರೆ ಯಾವ್ದಾರ ಸ್ಲಮ್ ಏರಿಯಾ ಅದರ ಅಯ್ಯೋ ಇಲ್ಲಿಂದ ಯಾರೋ ಬರ್ತಾರ ಅದೆಲ್ಲ ಮೋಸವಾದ ಏರಿಯಾ ಬಿಡಪ್ಪ ಅಲ್ಲಿ ಯಾರೋ ಸತ್ಯ ಎಲ್ಲ ಕೇಳಕ್ ಸಾಧ್ಯ ಇಲ್ಲ ಅಂತ ದೇವ್ರ ಮಕ್ಳ ಭಯಭಕ್ತಿನ ಬಳೋದು ಖಂಡಿತ ಹೋಗೋ ಸಾಧ್ಯ ಇಲ್ಲ ಅಂತ ಎಷ್ಟೋ ಜನಗಳು ಹೇಳ್ತಾರಲ್ಲ ಅದೇ ತರ ಏನಾಯ್ತಲ್ಲಿ ಇಲ್ಲಿ ನೆರವೇರ್ತು. ಇದು ಕೂಡ ದೇವ್ರ ಒಂದು ಪ್ರವಾದನೆ ಮಾತಿಗೆ ಏನಾಯ್ತಲ್ಲಿ ಫುಲ್ಫಿಲ್ ಆಗೋದಕ್ಕೆ ಒಂದು ಅವಕಾಶ ಆಯ್ತು. ಎರಡನೇದು ಮೂರನೇದು ಏನಪ್ಪ ನೋಡ್ತೀನಿ ಅಂದ್ರೆ ಆ ಒಂದು ಹೆರಡು ಎಲ್ಲ ಮಕ್ಳುಗಳನ್ನ ಏನ್ ಮಾಡ್ತಾರಲ್ಲಿ ಸಾಯಿಸಾಕ್ತಾರೆ ಅಂದ್ರೆ ಸೊ ಯಾರು ಯೇಸು ಕ್ರಿಸ್ತ ಅಂತ ಸಿಕ್ಕಲ್ಲ ಅದಕ್ಕೆ ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವ ಯಾವ ಗಂಡು ಕೂಸ್ಗಳು ಹುಟ್ಟಿದ್ರು ಎಲ್ಲ ಗಂಡು ಮಕ್ಳು ಏನ್ ಮಾಡಕ್ಬಿಟ್ರ ಸಮರ್ಸ್ಬಿಟ್ರು. ಇದು ಕೂಡ ನಾವೇನ್ ಮಾಡ್ತೀರಿ ಒಂದು ಪ್ರಾಫಸಿ ಒಂದೇನ್ರಿ ಒಂದು ಫುಲ್ಫಿಲ್ಮೆಂಟ್ ಅಲ್ವರ. ಸೊ ಅದಕ್ಕೆ ನಮ್ಗೆ ಮೂರನೇ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರವಾದನೆ ಮಾತುಗಳ ನೆರವೇರಿಕೆ. ಐದನೇ ಪಾಯಿಂಟ್ಗೆ ಹೋಗೋಣ. ಐದನೇ ಪಾಯಿಂಟ್ನ ನಮ್ಮ ಮಧ್ಯದಲ್ಲಿ ಸುಪ್ರೀತ್ ಬ್ರದರ್ ಸಿಸ್ಟರ್ ಅನಿತಾ ಸಿಸ್ಟರ್ ಅನಿತಾ ಸುಪ್ರೀತ್ ಸಿಸ್ಟರ್ ಓದ್ತೀರಾ? ಮಗುವಾದ ವಿಮೋಚಕನನ್ನು ಕಾಪಾಡಲು ದೇವರು ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಮಧ್ಯ ಪ್ರವೇಶಿಸಲು ಎಲ್ಲಾ ಅಧಿಕಾರಗಳಿಂದಲೂ ಯೆರೂದನನ್ನು ಸಹಿಸುವುದಾಗಲಿ ಆತನನ್ನು ಪದಚ್ಯುತಿಗೊಳಿಸುವುದಾಗಲಿ ಇಲ್ಲವೇ ಆತನ ಅಧಿಕಾರ ಪ್ರಭಾವಗಳಿಗೆ ಅಡ್ಡ ಬರುವುದಾಗಲಿ ಮಾಡಲಿಲ್ಲ. ಅಂತಹ ವ್ಯವಸ್ಥೆಗಳನ್ನು ಅಮೂಲಾಗ್ರವಾಗಿ ಬದಲಾಯಿಸುವ ಕ್ರಮವನ್ನು ತೆಗೆದುಕೊಳ್ಳುವ ಸಮಯ ಇನ್ನೂ ಬಂದಿರಲಿಲ್ಲ. ಅನ್ಯಜನಗಳು ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ಸಮಯವು ಮುಕ್ತಾಯವಾಗುವವರೆಗೂ ಅಂದರೆ ಕ್ರಿಸ್ತ ಶಕ 1915 ಈ ಲೋಕದ ರಾಜ್ಯಗಳಿಗೆ ಆಡಳಿತಾಧಿಕಾರವನ್ನು ಕೊಡಲಾಗಿರುವುದು. ಪರಿಣಾಮವಾಗಿ ಅವರು ಆತನ ಚಿತ್ತಾನುಸಾರ ಒಳ್ಳೆಯ ರೀತಿಯಲ್ಲೋ ಅಥವಾ ಕೆಟ್ಟ ರೀತಿಯಲ್ಲೋ ತಮಗೆ ಕಾಣುವ ಹಾಗೆ ಆಡಳಿತ ನಡೆಸಲು ಬಿಡಲಾಗಿರುವುದು. ಇದಕ್ಕೆ ಹೊರತೇನೆಂದರೆ ದೇವರ ಯೋಜನೆಗೆ ಅಡ್ಡ ಬರುವಂತಹ ಸನ್ನಿವೇಶಗಳಲ್ಲಿ ಮಾತ್ರ ದೇವರು ಯಾವಾಗ್ಲೂ ಅವುಗಳನ್ನು ಮಾರ್ಪಡಿಸುವ ಅಥವಾ ನಿರ್ಬಂಧಿಸುವ ಹಾಗೆ ಮಾಡುವನು. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕ್ರೆ ಇದ್ನಲ್ಲಿ ಐದನೇ ಪಾಯಿಂಟ್ ಏನಪ್ಪ ಅಂದ್ರೆ ದೇವ್ರ ತನ್ಗಿರಂತ ಒಂದು ಶಕ್ತಿನ ಏನ್ ಮಾಡ್ಕೋಲ್ಲ ಪ್ರಯೋಗ ಮಾಡಕ್ ಹೋಗಿಲ್ಲ. ಯೋಚನೆ ಮಾಡಿದ್ದೀನಿ ದೇವ್ರಿಗೆ ಎಷ್ಟ ಪವರ್ ಇತ್ತು ಅಂತಂದ್ರೆ ಏನ್ ಬೇಕ್ರೆ ಮಾಡ್ಬೋದಾಯ್ತು ದೇವ್ರು. ಅದರ ಆ ಬಂಡೆನ ಸೀಳಿ ಬಂಡೆ ಮುಖಾಂತರ ಏನ್ ಕೊಟ್ರಂತ ದೇವ್ರು ನೀರ್ ಕೊಟ್ರು. ಅದರ ಏನೂ ಇಲ್ದಿರೋ ಒಂದು ಮೇಘ ಶಾಶ್ವತವಾಗಿ ಇಸ್ರೇಲಿನ ಒಂದು ಗುಂಪಿನ ಮೇಲೆ ಏನಾಗ್ತೈತಂತೆ ಅಲ್ಲ ಆ ಬಿಸಿಲಲ್ಲಿ ನಡೀತೈತಂತೆ. ವ್ಯವಸ್ಥೆ ಮಾಡಿ ಮಳೆನೆ ಬೀಳ್ತಾ ಇಲ್ವಂತೆ. ಇದು ಯಾರು ಮ್ಯಾಜಿಕ್ ವ್ಯವಸ್ಥೆ ಮಾಡಿ ಯಾರನ್ನು ಹೇಳೋದ್ ನಗಲ್ವಾ? ಹಾ ಒಂದ್ ಮೋಡ ಇತ್ತು ಅಂದ್ರೆ ತಲೆ ಮೇಲೆ ಏನ್ ಬರ್ಬೇಕು? ಮಳೆ ಬರ್ಲೇಬೇಕು. ಆದ್ರೆ ಇಸ್ರೇಲ್ಗಳಿಗೆ ಕಾಯೋದಿಕ್ಕೆ ಅಂತಾನೆ ಆ ಒಂದು ಡೆಸರ್ಟ್ ಅಲ್ಲಿ ತಲೆ ಮೇಲೆ ಯಾವಾಗೂ ಏನಾಗಿರ್ಬೇಕು ಅವ್ರಿಗೆ ತಂಪಾಗಿರ್ಬೇಕು ಅಂತ ಯಾರಪ್ಪ ಕೊಡ್ತಾರೆ? ವ್ಯವಸ್ಥೆ ಮಾಡಿ ಇದೆಲ್ಲ ಕೇಳಕ್ ಹೆಂಗಿದೆ? ಆಮೇಲೆ ಮೂರನೇದ್ ಏನ್ ನೋಡ್ತೀರಿ? ಅಗ್ನಿಸ್ತಂಭ ನೈಟ್ ಅಲ್ಲಿ ಏನ್ರಿ ಯಾರು ಬೆಂಕಿ ಹಚ್ಚಿರ್ಬೇಕಾಗಿಲ್ಲಪ್ಪ. ಹೋಲ್ಸೇಲ್ ಆಗಿ ಒಂದ್ ಲೈಟ್ ಆನ್ ಮಾಡ್ತಿದ್ರು ಅಷ್ಟೇ ದೇವ್ರು. ಅದರ ಇಡೀ ಕ್ಯಾಂಪ್ಗೆ ಏನಂತೆ ಒಂದ್ ಭಯಂಕರವಾಗಿರಂತ ಒಂದು ಬೆಳಕು ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಇದು ಗಾಡ್ಸ್ ಪವರ್. ದೇವ್ರು ಏನ್ ಮಾಡೋರಂತೆ ಏನ್ರ ಅವ್ರಿಗಿರಂತ ಪವರ್ನ ಎಕ್ಸಸೈಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಾಯ್ತು. ಅದರ ಯೋಚನೆ ಮಾಡಿ ಎರಡು ಹಿಂಗ್ ಕಳಿಸಿದ ತಕ್ಷಣ ದೇವ್ರ ಏನ್ ಮಾಡ್ಬೋದಾಗಿತ್ತು? ನಕ್ಷತ್ರ ಅಲ್ಲಿ ಮೂವ್ ಆಗ್ಬೇಕಾರೆ ದೇವ್ರೇನ್ ಮಾಡಿದ್ ನಕ್ಷತ್ರನ ಹಂಗೆ ತಡಿಬೋದಾಗಿತ್ತು. ತಡದ್ರ ಇಲ್ಲ. ಯಾಕೆ? ಈ ಜ್ಯೋತಿಷಿಗಳೆಲ್ಲ ಬೇರೆ ಮಾರ್ಗದಲ್ಲಿ ಹೊರಟೋಗ್ಬಿಟ್ರು. ಯಾಕಪ್ಪ? ಯೇಸು ಕ್ರಿಸ್ತು ಕೂಡ ಬೇರೆ ಮಾರ್ಗದಲ್ಲಿ ಹೊರಟೋಗ್ಬಿಟ್ರು. ಆ ಕೂಸನ್ನ ಸಾಯಿಸೋದಕ್ಕೆ ಎರಡು ಬರ್ತಾನೆ. ಅವಾಗ ಎರಡ್ಗೆ ಏನ್ ಮಾಡ್ಬೋಯ್ತು? ಏನೋ ಒಂದ್ ರೀತಿಲಿ ಅವನ್ನ ಸಾಯಿಸ್ಬಿಡ್ಬೋಯ್ತಲ್ಲ. ದುರಂತರ ಮಾಡಿ ವಿಪತ್ತು ಮಾಡಿ ಅವನೇನೋ ಸತ್ತೋಗೋಯ್ತಲ್ಲ. ಅವನು ಏನೋ ಮಾಡ್ಬಿಡೋಯ್ತಲ್ಲ. ಮಾಡಿದ್ರ? ಮಾಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ ದೇವರು ತನ್ನ ಯೋಜನೆಯಲ್ಲಿ ಅನೇಕ ವಿಚಾರಗಳು ಮಾಡ್ಬೇಕು ಅಂತ ಏನ್ ಮಾಡ್ತಾರೆ? ಕೆಲವು ವಿಚಾರಗಳನ್ನ ಏನ್ ಮಾಡ್ತಾರೆ? ದೇವ್ರ ಲೋಕದಲ್ಲಿ ಪರ್ಮಿಟ್ ಮಾಡ್ತಾರೆ. ಕೆಲವು ವಿಚಾರದಲ್ಲಿ ಏನ್ ಮಾಡಕ್ ಹೋಗಲ್ಲ, ದೇವ್ರ ಲೋಕದಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಹೋಗಲ್ಲ. ಅದೇ ಏನ್ ಮಾಡ್ತಾರೆ? ಅದೇ ಒಳ್ಳೆ ರೀತಿ ರೂಪಾಂತರ ತಗೊಂಡು ದೇವ್ರ ಯೋಜನೆಗೆ ಏನಾಗಬೇಕದು ಅದು ಸೂಪರ್ ಆಗಿ ಫಿಟ್ ಆಗ್ಬೇಕು. ಆ ತರ ಏನ್ ಮಾಡ್ತಾರೆ? ದೇವ್ರನ್ನ ಉಪಯೋಗಿಸ್ಕೊಂತಾರೆ ಕೆಲವು ವಿಚಾರಗಳನ್ನ. ಅದರ ಉದಾಹರಣೆಗೆ ಹೇಳ್ಬೇಕಾ ನೋಡಿ, ಇವಾಗ ಚೇತನ್ ಇದ್ನಪ್ಪ, ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಚೇತನ್ ಚೇತನಾಗೆ ಅವನು ಸೃಷ್ಟಿ ಮಾಡಲ್ಪಡ್ಲಿಲ್ಲ. ಅವನು ಒರಿಜಿನಲ್ ಆಗಿದ್ದು ಲೂಸಿಫರ್.
ಅವನೇನಾಗ್ಬಿಟ್ರ ಅನಂತರ ಅವನು ಪಾಪ ಮಾಡಿ ಅವನ್ ಏನಾಗ್ತಾನೆ ಇವಾಗ ಅವನು ಎಂತಾರೆ ಲೂಸಿಫರ್ ಇದ್ದನು ಸೇತನ ಆಗ್ಬಿಡ್ತಾನೆ. ಇದಕ್ಕೆ ದೇವ್ರ ಕಾರಣನಾ, ದೇವ್ರೇ ಮಾಡಿದ್ರ ಅಂದ್ರೆ ಇಲ್ಲ. ಸನ್ನಿವೇಶಗಳಲ್ಲಿ ಅವನೇನ್ ಮಾಡ್ದ ಅಂದ್ರೆ ಆ ತರ ಗುಣಗಳು ಬೆಳೆಸ್ಕೊಂಡು ಏನಾಗ್ಬಿಟ್ಟ ಅಂತಂದ್ರೆ ಅವನು ಲೂಸಿಫರ್ ಇದ್ದವನು ಏನಾಗ್ಬಿಟ್ಟ ಅವನು ಕೆಟ್ಟವನಾಗಿ ಏನಾಗ್ಬಿಟ್ಟ ಸೇತನ ಆಗ್ಬಿಟ್ಟ. ಅದಕ್ಕೆ ದೇವರು ಹೊಣೆ ಅಲ್ಲ. ಅದೇ ತರ ಅಣ್ಣ ತಿನ್ಬೇಡ ಅಂತ ಹೇಳಿದ್ರು, ತಡಿಬೋದಾಗಿದ್ ದೇವ್ರು ಅದರ ಯಾಕೆ ಇಬ್ರು ದೂತ್ರಗಳನ್ನ ಈಡಿಯನ್ ತೋಟನೇ ಕಾಯೋದಿಕ್ಕೆ ಲಾಸ್ಟ್ ಅಲ್ಲಿ ಕಳಿಸ್ಬೇಕ್ರೆ, ಫಸ್ಟೇ ಮರನ್ ಕಾಯೋದಿಕ್ಕೆ ಇಬ್ಬ ನಾಲ್ಕೈದು ಜನ ಬಿಟ್ಟಿದ್ರೆ ಹೆಂಗಿರೋದ ಅದರ ಏನಾಗಿರೋದು. ಹಾ ಯೋವಾಳಿಗೆ ಹೂ ಅಲ್ಲಿ ಹೋಗ್ಬಿಡ್ದಪ್ಪ ಡೇಂಜರ್ ಝೋನ್ ಅಂತ ಒಂದು ಬೋರ್ಡ್ ಹಾಕಿದ್ರೆ ಹೆಂಗಿರೋದು. ಹಾ ಪ್ಲೀಸ್ ಡೋಂಟ್ ಎಂಟೈರ್ ಟ್ರೆಸ್ ಪಾಸಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಹಾಕ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರೆ ಏನಾಗಿರೋದು. ಹಾ ಯೋವಾಳಿಗೆ ಸ್ವಲ್ಪ ಚೆನ್ನಾಗಿದ್ದಿರೋದೇನೋ ಅದೆಲ್ಲ ದೇವ್ರು ಮಾಡಕ್ ಹೋದ್ರ ಯಾವುದೇ ರೀತಿ ಆ ಥರ ಎಲ್ಲ ದೇವ್ರು ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ಏನ್ರಿ ಆ ಒಂದು ಕಾಲಕ್ಕೆ ಏನ್ ನಡಿಬೇಕು ಅಂತಂದ್ಬಿಟ್ಟು ದೇವ್ರು ಫಿಕ್ಸ್ ಮಾಡಿದ್ರಿಂದ ಅದನ್ನೆಲ್ಲ ಓವರ್ ರೂಲ್ ಮಾಡಕ್ಕೆ ಹೋಗಿಲ್ಲ. ಅದಕ್ಕೆ ನಮ್ಗೆ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಅನ್ಯ ಜನಾಂಗದವರ ಕಾಲ ಏನಾಗಿದೆ, ದೇವರು ಕೊಟ್ಟಿದ್ರೆ ಅನ್ಯ ಜನಾಂಗಗಳಿಗೆ ಲೋಕದ ಮೇಲೆ ಆಳ್ವಿಕೆ ಮಾಡಕ್ಕೆ ಕೆಲವೊಂದು ಟೈಮ್ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಯೇಸುಕ್ಕೂ ಸೇವ್ ಮಾಡಕ್ ಹೋಗಿಲ್ಲ, ಇಂಟರ್ಫಿಯರ್ ಮಾಡಕ್ ಹೋಗಿಲ್ಲ. ಓದಿ ಲೂಕ 21:24 ಲೂಕ್ 21:24 ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು, ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಅನ್ಯ ದೇಶದವರ ಕಾಲ ತೀರುವ ತನಕ ಎಂತಾರೆ ಯೆರೂಸಲೇಮ್ ಎಂತಾರೆ ಅವ್ರ ಕೆರೆ ತುಳಿದಾಡಲ್ಪಡುತ್ತಿರುವುದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವಾ. ಅಂದ್ರೆ ಅನ್ಯ ದೇಶದವರಿಗೆ ಆಳ್ವಿಕೆ ಮಾಡಕ್ಕೆ ದೇವ್ರ ಒಂದು ಕಾಲ ಏನ್ ಮಾಡವ್ರೆ ಫಿಕ್ಸ್ ಮಾಡವ್ರೆ. ಅದಕ್ಕೆ ಯೇಸು ಕ್ರಿಸ್ತ ನೋಡಿ ಅಂತೀನಿ, ಯಾರು ರೋಮನ್ಸ್ ವಿರುದ್ಧವಾಗಿ ಯೇಸು ಕ್ರಿಸ್ತ ಎಲ್ಲರ ಒಂದು ಮಾತು ಮಾತಾಡಿದ್ರೆ ನೋಡಿದಿರಾ, ಎಲ್ಲೂ ಹೇಳಿಲ್ಲ. ಅವ್ರು ಬಂದು ಟೆಂಟ್ ಮಾಡ್ಕೊಂಡು ಹೇಳ್ತಾರೆ, ಸ್ವಾಮಿ ಟ್ಯಾಕ್ಸ್ ಕಟ್ಬೇಕಾ ಕರೆಕ್ಟಾ ಇಲ್ವೋ ಅಂತ ಹೇಳ್ಬೇಕು. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನೋಡಪ್ಪ ಆ ನಾಣ್ಯ ನೋಡ್ಸಿ, ನಾಣ್ಯ ಯಾರ್ದು ಓ ಅದ್ರಲ್ಲಿ ಯಾರ್ದಿದೆ ಮುದ್ರೆ, ಸೀಸರ್ದು, ಸೀಸರ್ದು, ಸೀಸರ್ಗೆ ಏನ್ ಮಾಡಿ ಕೊಟ್ಬಿಡಿ ಅಂತಂತ ಹೇಳ್ತಾರೆ. ದೇವ್ರದ್ದು ಏನ್ ಮಾಡಿ ದೇವ್ರಿಗೆ ನೀವು ಕೊಡಿ ಅಂತಂತ ಹೇಳ್ತಾರೆ. ಆಮೇಲೆ ಯೇಸು ಕ್ರಿಸ್ತ ಟ್ಯಾಕ್ಸ್ ಕಟ್ಟಿದ್ಯಾ, ಯೇಸು ಕ್ರಿಸ್ತ ಟ್ಯಾಕ್ಸ್ ಕಟ್ಟದ ಯಾರಿಗ ಗೊತ್ತಿದ್ಯಾ? ಓ ರೆಸಿಟ್ ನೋಡಿದಿರ ನೀವು, ಬೈಬಲ್ ಐತಲ್ಲ ರೆಸಿಟ್. ಅದರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಮೀನ್ ಬಾಯಿನಲ್ಲಿ ಇಂತ ನಾಣಿ ಇದೆ ಹೋಗಪ್ಪ ತಗೊಂಬ ಅಂತ ಹೇಳ್ತಾರೆ ಅದರ. ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ರೆ ಟ್ಯಾಕ್ಸ್ ನ ಕಟ್ಟವ್ರೆ, ರೆಸಿಟ್ ಇಸ್ಕೊಂಡ್ರಲ್ಲ ನಮ್ಮ ಹತ್ರ ಏನ್ ಇನ್ಫಾರ್ಮೇಶನ್ ಇಲ್ಲ, ಒಟ್ಟ ಟ್ಯಾಕ್ಸ್ ಏನ್ ಮಾಡ್ರೆ ಯೇಸು ಕ್ರಿಸ್ತ ಕಟ್ಟವ್ರೆ ಅಂದ್ರ. ಅಂದ್ರೆ ರೋಮನ್ಸ್ಗೆ ಯೇಸು ಕ್ರಿಸ್ತ ಯಾವತ್ತೇನ್ ಮಾಡಿಲ್ಲ, ಅಗೇನ್ಸ್ಟ್ ಆಗಿ ಹೋಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಯಾರ ನಿಮ್ನ 2 ಮೈಲ್ ನಡೆದಿಕ್ಕೆ ಒತ್ತಾಯ ಮಾಡಿದ್ರೆ, ಒಂದು ಮೈಲ್ ನಡೆದಿಕ್ಕೆ ಒತ್ತಾಯ ಮಾಡಿದ್ರೆ 2 ಮೈಲ್ ನಡೀರಿ ಅಂತ ಹೇಳ್ತಾರೆ. ಏನಕ್ಕೆ ಅದೇನಂದ್ರೆ ಆ ಕಾಲ ಒಂದು ಕಷ್ಟಮ್ ಇತ್ತು. ಏನಂತಂದ್ರೆ ಇಸ್ರೇಲ್ ಜನಗಳನ್ನ ರೋಮನ್ಸ್ ಅವರು ದಾಸರ ತರ ಉಪಯೋಗಿಸಬಹುದಾಗಿತ್ತು. ಒತ್ತಾಯ ಮಾಡಿ, ಇವಾಗ ಯಾರು ರೋಮನ್ ಹೋಗ್ತಾ ಇದ್ದಾನೆ, ಅವನೇನೋ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಕ್ ಹೋಗಿದ್ದಾನೆ, ಅವನ ಸಾಮಾನು ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಯಾರು ಯಹೂದಿನ ಇದ್ರೆ ಈ ಬಾಯಿಲಿ ಅಂತ ಕರಿದ ತಕ್ಷಣ ಯಹೂದಿನ ಬರ್ಬೇಕು, ಬಂದ್ಬಿಟ್ಟು ಇವನ್ ಲಗೇಜ್ ಏನ್ ಮಾಡ್ಬೇಕು ಎತ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು, ಮಿನಿಮಮ್ 1 ಮೈಲ್ ವರ್ಗೆ ಮಾಡಕ್ಕೋ ಎತ್ಕೊಂಡು ಹೋಗ್ಬೇಕು. ಅದ್ರ ಆಗಿದ್ಮೇಲೆ ಹೋಗ್ಬೇಕು ಅಂತೇನಿಲ್ಲ, ಕಡ್ಡಾಯ ಏನಿಲ್ಲ, ಯಹೂದಿಯರೇ ಮಾಡ್ಬೋದು ಬಿಟ್ಬಿಟ್ಟು ಹೋಗ್ಬಿಡ್ಬೋದು. ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಕರೆಕ್ಟ್ ಆಗಿ ಬರೀ ರೂಲ್ಸ್ ಮಾತ್ರ ಫಾಲೋ ಮಾಡ್ಬಿಡಿ, ಸ್ವಲ್ಪ ಧಾರಾಳ ಮನ್ಸಿರ್ಲಿ. ಅವ್ನು ನಿಮ್ ಸಂಗಡ 1 ಮೈಲ್ ಹೋಗು ಅಂತ ಹೇಳ್ತಾನ, ನೀವೇನ್ ಮಾಡಿ 2 ಮೈಲ್ ಹೋಗಿ, ಅವಾಗ ನಿಮ್ಗೇನಾಗ್ತಾರೆ ಆಟೋಮೆಟಿಕ್ ಆಗೋನು ಕರ್ಗೋಗ್ತಾನೆ. ಅಂದ್ರೆ ಈ ತರ ಮಾಡೋದ್ರಿಂದ ನಿಮ್ ಶತ್ರುಗಳ ತಲೆ ಮೇಲೆ ಏನಿಟ್ಟಂಗ್ ಆಗ್ತದೆ, ಕೆಂಡಗಳನ್ನ ಇಟ್ಟಂಗ್ ಆಗ್ತದೆ, ಆ ಕೋಪನ ಸುಟ್ಟಾಗ್ದಂಗ ಆಗ್ತದೆ ಅಂತಂದ್ಬಿಟ್ಟು ಇವೆಲ್ಲ ಆ ಕಾಲದ ಕಸ್ಟಮ್ಸ್ ಬಗ್ಗೆ ಏನ್ ಮಾಡಿದೆ ಯೇಸು ಕ್ರಿಸ್ತು ಅಲ್ಲಿ ಹೇಳ್ತಾ ಇದ್ದಿದ್ದು. ಅದರ ಅದಕ್ಕೆ ಯೇಸು ಕ್ರಿಸ್ತು ರೋಮನ್ಸ್ ಏನ್ ಮಾಡಕ್ ಹೋಗಿಲ್ಲ, ವಿರುದ್ಧ ಬಗ್ಗೆ ಓದಿಕ್ ಹೋಗಿಲ್ಲ, ಯಾಕಂದ್ರೆ ದೇವ್ರ ಯೋಜನೆ ಅವ್ರಿಗೆ ಏನಾಗಿತ್ತು ಚೆನ್ನಾಗೆ ಗೊತ್ತಿತ್ತು. ಓಕೆ, ಇದು ನಮ್ಗೆ 5th ಪಾಯಿಂಟ್ ಅಲ್ವರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಷ್ಟು ಓದ್ತೀರಾ? ಬಸವರಾಜ್ ಬರ್ ಹೇಳಿ ಓದ್ಬೋದ? ಹಾ ಓದಿ ಬಸವರಾಜ್ ಸರ್, ನೀವ್ ಕೈ ಎತ್ತಿದ್ರೆ ನಮ್ಗೆ ಖಂಡಿತವಾಗಿ ಹೇಳ್ತಾ ಇದ್ರಿ, ನಿಮ್ ಕೈ ಎತ್ತಿ ನಮ್ಗೆ ಗೊತ್ತಾಗಿಲ್ಲ, ಸಾರಿ. ಡೆಫಿನೆಟ್ಲಿ ಓದಿ, ಎಲ್ಲಾರು ಓದ್ರೆ ನಮ್ಗೆ ತುಂಬಾ ಸಂತೋಷನೇ, ಎಲ್ಲಾರು ಕೈ ಎತ್ತರಿ, ಎಲ್ಲಾರ್ಗು ಒಂದ್ ಲೈನ್ ಕೊಡೋಣ. ಐದನೇದಲ್ವಾ? ಹಾ ಓದಿ ಓದಿ ಬ್ರದರ್. 5th ಪಾಯಿಂಟ್ ಆಯ್ತು ಬ್ರದರ್, ಅದ್ ನೆಕ್ಸ್ಟ್ ಬ್ರದರ್. ಮಗುವಾದ ವಿಮರ್ಶಕನು ಆಯ್ತರ ಅದು ಈಗ ಇಲ್ಲಿ ಅಂತ ನೋಡಿ, ಅದು ಇಲ್ಲಿ ಒಂದ್ ನಿಮಿಷ. ಈಗ ಇಲ್ಲಿ ಹೇಳಿರುವ ಸನ್ನಿವೇಶದಲ್ಲಿ ಮಾತ್ರ ದೇವರ ರಕ್ಷಣೆಯ ವಿಷಯವಾದ
ಯೋಜನೆಯು ಕೇಂದ್ರೀಕೃತವಾಗಿರುವ ತನ್ನ ಮಗನನ್ನು ಕಾಪಾಡಲು ಅಂದಿನ ವ್ಯವಸ್ಥೆಯಲ್ಲಿ ಮಧ್ಯಪ್ರವೇಶಿಸಿದನು. ಆದರೆ ಆ ಮಗನು ಲೋಕದ ವಿಮೋಚನೆಗಾಗಿ ಯಜ್ಞಾರ್ಪಿತನಾಗಲು ನಿಗದಿಯಾದ ಸಮಯ ಬಂದಾಗ ಅಂಧಕಾರದ ಈ ಲೋಕದ ಅಧಿಪತಿಗಳು ತಮ್ಮದೇ ಆದ ಮಾರ್ಗಗಳನ್ನು ಹಿಡಿದಿದ್ದರು. ಆಗ ದೇವರ ಮಾರ್ಗವನ್ನು ಸುಲಿಬಿಗೆ ಹಾಕಲು ದೇವರ ಮಗನನ್ನು ಸುಲಿಬಿಗೆ ಹಾಕಲು ಅವರನ್ನು ಬಿಡಲಾಯಿತು. ಯಾಕೆಂದರೆ ಅನೇಕರನ್ನು ಬಿಡಿಸಿಕೊಳ್ಳಲು ತನ್ನನ್ನು ಈಡಿಕೊಡುವ ಉದ್ದೇಶಕ್ಕಾಗಿಯೇ ಆತನು ಲೋಕಕ್ಕೆ ಬಂದಿದ್ದನು. ಮತ್ತು ಆ ಸಮಯವೂ ಬಂದಿತ್ತು. ಮತ್ತಾಯ 20:28, ಯೋಹಾನ 2:4 ಮತ್ತು 7:6, ಲೂಕ 22:53. ಮುಂದೆ ವರ್ಸ್ಬೋದು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸರಿ, ನೋಡ್ಬೇಕಾದ್ರೆ ವಂಡರ್ಫುಲ್ ಪಾಯಿಂಟ್ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅಂತಂದ್ರೆ ನೋಡಿ, ಯೇಸು ಕ್ರಿಸ್ತನ ದೇವರು ಯಾವ ರೀತಿ ಕಾಪಾಡಿದ್ರು ಅಂತ ಹೇಳ್ತಾರೆ ಅಂದರೆ, ಕೂಸಿಂದ ಹಿಡ್ದಿ ಏನ್ರಿ ಶಿಲ್ವೆ ಮೇಲೆ ಸಾಯ ತನಕ ದೇವ್ರು ನೋಡಿದ್ರೆ ಎಲ್ಲಾ ರೀತಿ ರಕ್ಷಣೆ ಕೊಟ್ಟು ಮಾಡೋದನ್ನ ಅದನ್ನ ಕಾಪಾಡಿದ್ರು. ಅದ್ರ ಯಾವ ರೀತಿ ಕೃಪೆ ಕೊಟ್ಟು ದಯ ಕೊಟ್ಟು ನಡ್ಸ್ಕೊಳೋದು ಅಂತ ನಮ್ಮ ಬೈಬಲ್ ಎಷ್ಟು ಸತಿ ಓದಿರಿ, ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಹಾಕ್ತಾರೆ. ಒಂದು ಸತಿಗೆ ಏನಾಗಿಲ್ಲ, ಸಕ್ಸಸ್ ಆಗ್ಲೇ ಇಲ್ಲ. ಆದ್ರೆ ಇದೇ ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಸಾಯ್ಬೇಕಾದ್ರೆ ದೇವ್ರ ಅದನ್ನ ಕಾಪಾಡಿದ್ರಾ ಅಂತಂದ್ರೆ ದೇವ್ರ ಅವ್ರನ್ನ ಏನ್ ಮಾಡಕ್ ಹೋಗಿಲ್ಲ, ಕಾಪಾಡಕ್ಕೆ ಹೋಗಿಲ್ಲ. ಅದಕ್ಕೆ ನಮ್ಮ ಬೈಬಲ್ನಲ್ಲಿ ಪ್ರೂಫೇ ಇದೆ, ದೇವರೇವ್ರನ್ನ ಕೈ ಬಿಟ್ರು ಅಂತ. ಯಾಕಂದ್ರೆ ಶಿಲ್ವೆ ಮೇಲೆ ಯೇಸು ಕ್ರಿಸ್ತು ಬಿಟ್ರು, ನಂದೇವ್ರೇ ನಂದೇವ್ರು ಯಾಕೆ ನನ್ನ ಕೈ ಬಿಟ್ಟಿ ಅಂತ. ಅಂದ್ರೆ ಯೇಸು ಕ್ರಿಸ್ತು ಖಂಡಿತ ಹೋಗೋ ತಮಾಷೆಗಾಗ್ಲಿ ಸುಳ್ಳುಗಾಗ್ಲಿ ಹೇಳೋದಕ್ಕೆ ಶಿಲ್ವೆ ಮೇಲೆ ಈ ತರ ಮಾತನ್ನ ಸಾಧ್ಯನೇ ಇಲ್ಲ ರೀ. ನಂದೇವ್ರೇ ನಂದೇವ್ರು ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳಬೇಕು. ಡೆಫಿನೆಟ್ ಆಗಿ ದೇವ್ರ ಏನಾಗಿರ್ಬೇಕು, ಕೈನ ಬಿಟ್ಟಿರ್ಬೇಕು. ಅಂದ್ರೆ ದೇವರು ಅವನ್ನ ಕೈ ಬಿಡ್ಬೇಕಾದ್ರೆ ಅವ್ರು ಏನಪ್ಪ ಕಂಡಿಟ್ಕೊಂಡ್ರು ಅಂತಂದ್ರೆ, ಓ ಇದರಲ್ಲಿ ಇಷ್ಟು ದಿನ ಇಷ್ಟು ವರ್ಷ ನನ್ನ ಕೈ ಬಿಡಿದಿರೋ ದೇವ್ರು ಇವತ್ತು ಕೈ ಬಿಟ್ಟಿರೋ ಅಂತಂದ್ರೆ ಇದರಲ್ಲೂ ಕೂಡ ಏನಿರ್ಬೇಕು ದೇವ್ರ ಪ್ಲಾನ್ ಏನೋ ಇರ್ಬೇಕು ಅಂತ ಹೇಳಿದ್ರು ಯೇಸು ಕ್ರಿಸ್ತು ತಿಳ್ಕೊಂಡ್ರು. ಅಂದ್ರೆ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಏನಂಗ ಅನ್ಸ್ಬೋದು, ದೇವ್ರ ಕೈ ಬಿಟ್ಟ ರೀತಿಯಲ್ಲಿ ಏನ್ ಮಾಡೋದು ನಮ್ಗೆ ಅನ್ನಿಸ್ಬೋದು. ಆದ್ರೆ ನಮಗಂತೂ ಯೇಸು ಕ್ರಿಸ್ತು ಒಂಥರ ಕೈ ಬಿಡ್ತೀನಿ ಅಂತ ಹೇಳಲೇ ಇಲ್ಲ. ಬದಲಾಗಿ ಏನ್ ಹೇಳಿದ್ರೆ, ನಿಮ್ಗಿರೋದಲ್ಲಿ ತೃಪ್ತಿ ಆಗಿರೋ ಯಾರು ಕೈ ಬಿಟ್ರೋ ನಾನು ಯಾರು ಬಿಡಲ್ಲ ಕೈಯೇ, ನಾನು ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ಆಶ್ವಾಸ ನಮ್ಗೇನ್ ಮಾಡೋರೆ ನಮ್ಗೆ ಕೊಟ್ಟರೆ. ನಮ್ಗೆ ಯೇಸು ಕ್ರಿಸ್ತು ಒಂಥರ ಅಷ್ಟೊಂದು ನಂಬಿಕೆ ಇಲ್ಲ, ಅಷ್ಟೊಂದು ಪವಿತ್ರಾತ್ಮದಿಂದ ನಾವು ಬರಿತವರಾಗಿಲ್ಲ. ಆದ್ರೂ ಕೂಡ ನಮ್ಗೆ ಏನ ಅನ್ಸ್ಬೋದು, ಕೆಲವೊಂದ್ಸರಿ ಅನುಭವಗಳಲ್ಲಿ ದೇವರೇ ಕೈ ಬಿಟ್ಟಿರ್ತಾರ ಅನ್ಸ್ಬೋದು. ಆದ್ರೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಒಳ್ಳೇದಾಗಿ ಏನ್ ಮಾಡ್ತಾರೆ, ಅದನ್ನ ಮಾರ್ಪಡಿಸ್ತಾರೆ. ಅದರ ಈ ಒಂದು ವಿಶ್ವಾಸದ ಒಂದು ಚಿಕ್ಕ ಪರೀಕ್ಷೆ ಅಂತ ನಾವೇ ಮಾಡ್ಕದನ್ನ ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದರ ಓಕೆ, ಅದಕ್ಕೆ ಮಾಡ್ಬೇಕಾದ್ರೆ ಏನ್ರಿ ಇದು ಕೂಡ ಏನ್ರಿ ನಮ್ಗೊಂದು ಪಟ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಮ್ಯಾಗಿಸ್ಟ್ ಲೈನ್ ಇದ್ದೀರಾ? ಮ್ಯಾಗಿಸ್ಟರ್ ಓದ್ತಿರಲ್ಲ ಓದ್ತೀರಾ? ಲಾಸ್ಟ್ ಪಟ್ ಒಂದ್ ಪ್ಯಾರಾಗ್ರಾಫ್. ಯಾವ್ದು ಬ್ರದರ್? ಅರಸನ ಕೋಪಕ್ಕೆ ಅಂತ ನೋಡಿ, ಪೇಜ್ ನಂಬರ್ 49, ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫ್. ಆತನ ತಂದೆ ತಾಯಿಗಳು ಅದ ಬ್ರದರ್? ಪೇಜ್ ನಂಬರ್ 49 ತೆಗೆದ್ರ? ಎಸ್, ಹೌದು ಬ್ರದರ್. ಅರಸನ ಕೋಪಕ್ಕೆ ಅಂತ ನೋಡಿ, ಅರಸನ ಕೋಪಕ್ಕೆ ತಪ್ಪಿಸಿಕೊಳ್ಳಲಾಗದೆ ವಧೆಯಾದ ಮಕ್ಕಳ ನಿಮಿತ್ತ ಉಂಟಾದ ಕಣ್ಣೀರು ಗೋಳಾಟಗಳು ನಡಲುತ್ತಿರುವ ಜಗತ್ತಿನ ದೀರ್ಘಕಾಲದ ವ್ಯಥೆಯ ಮತ್ತೊಂದು ಘಟನೆಯ ದಾಖಲೆ. ಈ ವಿಷಯವನ್ನು ದೇವರು ಮನಸ್ಸಿಗೆ ತೆಗೆದುಕೊಂಡಿಲ್ಲವೆಂತಲ್ಲ. ಸಮಸ್ತವನ್ನು ಸರಿ ಮಾಡುವ ಕಾಲಗಳು ಬರುವವರೆಗೆ ವಿವೇಕದಿಂದ ಕೂಡಿದ ದಯಪೂರ್ಣವಾದ ಉದ್ದೇಶಕ್ಕಾಗಿ ಇದನ್ನು ಹೀಗೆ ಬಿಡಲಾಗಿದೆ. ಈ ಸುವರ್ಣಮಯ ಥ್ಯಾಂಕ್ ಯು ಸತ್ಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ವಧಿಸಿ ಅದನ್ನ ಸಾಯಿಸ್ಬೇಕಾದ್ರೆ ಖಂಡಿತವಾಗೂ ಎಷ್ಟು ದುಃಖ ಆಗಿರ್ಬೋದು ಅಲ್ವ. ನೋಡ್ಬೇಕಾದ್ರೆ ಏನ್ರಿ ತಂದೆ ತಾಯಿಗಳ ಮುಂದೆ ಮಕ್ಳುಗಳ ಮರಣ ನೋಡೋದು ತುಂಬಾ ಏನ್ರಿ ಕಷ್ಟ. ಆದ್ರೆ ಮಕ್ಳುಗಳು ತಂದೆ ತಾಯಿಗಳ ಮರಣ ನೋಡೋದು ಏನ್ರಿ ಈಸಿ ಅದರ. ಆದ್ರೆ ದೇವರು ನಮ್ಗೆ ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಇದು ಗಾಡ್ ದೇವ್ರಿಗಿರಂತ ಎಕ್ಸ್ಪೀರಿಯನ್ಸ್ ಮಾಡೋದು ದೇವರು ನಮ್ಮ ಹತ್ರ ಅಲ್ಲಿ ಶೇರ್ ಮಾಡ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಈ ತರ ಒಂದು ಕಷ್ಟವಾದ ಸಿಚುವೇಶನ್ ಅಲ್ಲಿ ಅದು ಆ ಮಕ್ಳುಗಳು ಕೂಗು ಆಮೇಲೆ ತಂದೆ ತಾಯಿಗಳ ನೋಡಿ ಆ ವೇದನೆಯನ್ನ ನೋಡ್ಬೇಕಾದ್ರೆ ಎಷ್ಟು ಕಷ್ಟವಾಗಿದ್ದಿರ್ಬೇಕು ಅಂದ್ರ. ಆದ್ರೆ ನಮ್ಮ ಸತ್ಯವೇದಲ್ಲಿ ಒಂದು ಆಶ್ವಾಸನೆ ನಮ್ಗೆ ಏನ್ ಮಾಡಿದ್ರೆ ಸೂಪರ್ ಆಗಿ ಕೊಟ್ಟಿದ್ದಾರೆ. ಇದಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಎಲ್ಲಾರ್ಗು ಏನ್ರಿ ಪುನರ್ತನ ಇದೆ, ಸಮಸ್ತವನ್ನು ಸರಿ ಮಾಡೋ ಅಂತ ಒಂದು ಕಾಲ ಏನಾಗ್ತದೆ
ಬರ್ತಾ ಇದೆ. ಅಂದ್ರೆ ಏನಪ್ಪ ಅದು, ಎಲ್ಲ ಕೆಟ್ಟೋಗಿದೆ, ವ್ಯವಸ್ಥೆಗಳೇ ಕೆಟ್ಟೋಗಿದೆ, ಆದ್ರೆ ಇವೆಲ್ಲವನ್ನು ಸರಿ ಮಾಡಂತ ಕಾಲ ಏನಾಗಿದೆ ಬರ್ತಾ ಇದೆ. ಅಲ್ಲಿವರೆಗೂ ದೇವ್ರ ಏನ್ ಮಾಡೋರಂದ್ರೆ ಕೆಲವು ವಿಚಾರಗಳನ್ನ ಲೆಕ್ಕಗೊಳಿಸದೆ ಅದನ್ನ ಬಿಟ್ಬಿಟ್ಟಿದಾರಂತೆ. ನೋಡ್ರಿ ಅಪೋಸ್ತಲ ಕೃತ್ಯಗಳು 17:31, ಅಪೋಸ್ತಲ ಕೃತ್ಯಗಳು 17:31 17:30 ಶಂಸಿ 17:30 ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ಏನ್ ಮಾಡ್ಲಂತೆ ತರಲಿಲ್ಲ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂದ್ರೆ ಫಾರ್ ದ ಟೈಮ್ಸ್ ಆಫ್ ದಿಸ್ ಇಗ್ನೋರೆನ್ಸ್ ಗಾಡ್ ವಿಂಕ್ಡ್ ಅಟ್ ಅಂತ ಹೇಳ್ತಾರೆ. ಗಾಡ್ ವಿಂಕ್ಡ್ ಅಟ್ ಅಂದ್ರೆ ಏನಂದ್ರೆ ಬಿಡು ಪರಲ್ಲ ಅಂದ್ರೆ ದೇವ್ರ ಏನ್ ಮಾಡ್ಕೊಲ್ಲ, ಅದನ್ನ ತುಂಬಾ ಇಂಪಾರ್ಟೆಂಟ್ ನಗೆ. ಯಾಕಂದ್ರೆ ಲೋಕದಲ್ಲಿ ಎಲ್ಲಾ ರೀತಿಯ ಅನುಭವಗಳು ಮನುಷ್ಯನಿಗೆ ಬೇಕು. ಯಾಕೆ ಬೇಕು ಅಂತಂದ್ರೆ ಇವೆಲ್ಲ ಇದ್ರೇನೆ ಮನುಷ್ಯ ನೀತಿ ಸತ್ಯ ಪ್ರೀತಿ ಅವರ ಅದಕ್ಕಾಗಿ ಏನ್ ಮಾಡೋದು ಸಮಾಧಾನ ಶಾಂತಿಗಾಗಿ ಏನ್ ಮಾಡ್ತಾರೆ ಮನುಷ್ಯ ಮುಖ್ಯತ್ವ ಕೊಡ್ತಾನೆ. ಅವ್ನ ಜೀವನದಲ್ಲಿ ಏನಾಗ್ಬೇಕು ಇವೆಲ್ಲ ಒಂದು ತೊಂದರೆಗಳು ಬರ್ಬೇಕು, ಅವಾಗ ಏನ್ ಮಾಡೋದು ನಿಜವಾದ ದೇವನ ಹುಡ್ಕೋದು, ಅವಾಗೆ ಸತ್ಯನ ಏನ್ ಮಾಡೋದು ಹುಡ್ಕೋದು, ಅದರ ಅವಾಗೆ ಸಮಾಧಾನ ಹುಡ್ಕೋದು ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ. ಇದಕ್ಕೆ ದೇವ್ರೇನ್ ಮಾಡಿದ್ರೆ ಈ ಲೋಕದಲ್ಲಿ ಕೆಟ್ಟದ್ದು ಏನ್ ಮಾಡಿದ್ರೆ ಅನುಮತಿ ಮಾಡಿದ್ರೆ ನಾವು ಪಾಠ ಏನ್ ಮಾಡಿದ್ರೆ ಬೇಸಿಕ್ ಕ್ಲಾಸ್ ಅಲ್ಲೇ ಓದಿದಿರಿ ಅಂದ್ರೆ ಅದಕ್ಕಾಗಿ ದೇವ್ರೇನ್ ಮಾಡಿದ್ರೆ ಅಂದ್ರೆ ಸಮಸ್ತ ಸರಿ ಮಾಡೋಂತ ಕಾಲದಲ್ಲಿ ಬರ್ಬೇಕಾರೆ ಎಲ್ಲರೂ ಏನ್ ಮಾಡ್ಲಿ ಸುಖ ಸಂತೋಷದಿಂದ ಏನ್ರಿ ಅವ್ರ ಸಮಾಧಾನ ಇರ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏಷ್ಯಾದಲ್ಲಿ ಓದ್ಬೇಕಾರೆ ಅಂತ ಓದ್ತಾರೆ 35 ಅಧ್ಯಾಯದಲ್ಲಿ ಕೊನೆ ವಚನದಲ್ಲಿ ಓದ್ಬೇಕು ಹೇಳ್ತಾರೆ. ಏನ್ರಿ ಎಲ್ಲರೂ ಅಂತಾರೆ ಆತನ ವಿಮೋಚಿಸಿದವರು ಜಿಯೋನ್ಗೆ ಎಂತಾರೆ ಹಿಂತಿರುಗಿ ಬರುವರು. ಹೆಂಗೆ ಹಿಂತಿರುಗಿ ಬರುವರು ಅಂತಂದ್ರೆ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಇಟ್ಕೊಂಡು ಬರ್ತಾರೆ, ಧರಿಸ್ಕೊಂಡು ಬರ್ತಾರೆ. ಯೋಚನೆ ಮಾಡಿ ಶಾಶ್ವತ ಸಂತೋಷ ಎಂಬಂತ ಕಿರೀಟ ಅಂತೆ, ಎವರ್ಲಾಸ್ಟಿಂಗ್ ಜಾಯ್. ಯೋಚನೆ ಮಾಡಿದ್ರೆ ಯಾವ ತರ ಶಾಶ್ವತ ಸಂತೋಷ, ಎಲ್ಲ ಸಂತೋಷ ಹೆಂಗಿರ್ತಾರೆ ಇವತ್ತು? ಹಾ ಏನಾರ ಒಳ್ಳೆ ಕೆಲಸ ಆದ್ರೆ ಮನೇಲಿ ಸಂತೋಷ ಸಮಾಧಾನ, ಎಲ್ಲ ದುಡ್ಡು ಐಶ್ವರ್ಯ ಎಲ್ಲ ಇದ್ರೆ ಏನ್ರಿ ಲೋಕದಲ್ಲಿ ಸಮಾಧಾನ? ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ ಈ ಸಂತೋಷ ಅಂದ್ರೆ ಶಾಶ್ವತ, ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ದೌ ಆರ್ಟ್ ಗಾಡ್ ಅಂತಂದ್ಬಿಟ್ರು. ಅಲ್ಲ ರಾಜ್ಯ ಮಾಡ್ಬೇಕು ಅದಕ್ಕೆ ಯೇಸು ಕ್ರಿಸ್ತನಿಗೆ ಎವರ್ ಲಾಸ್ಟಿಂಗ್ ಫಾದರ್ ಅಂತ ಮಾಡುತ್ತಲ್ಲ, ಶಾಶ್ವತ ಸಂತೋಷ ರೀ. ಅದ್ರ ಆ ಸಂತೋಷಕ್ಕೆ ಏನಿರಲ್ಲ, ಎಂಡೇ ಇರಲ್ಲ. ಅವಾಗ ಹೆಂಗಿರ್ಬೇಕು ಸಮಾಜ ಯೋಚನೆ ಮಾಡಿ ಅಂತಂದ್ರ ಹೆಂಗಿರ್ತಾರೆ ತುಂಬಾ ತುಂಬಾ ಸಂತೋಷದ ಒಂದು ಕಾಲ. ಇದನ್ನೇ ದೇವ್ರ ಏನ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಸ್ಥಾಪನೆ ಮಾಡಕ್ಕೆ ಹೋಗ್ತಾರೆ ಅವರ. ಸರಿ ಕೊನೆ ಪ್ಯಾರಾಗ್ರಾಫ್, ಕೊನೆ ಪ್ಯಾರಾಗ್ರಾಫ್ನ ರಾಧಿಕಷ್ಟ ಓದ್ತೀರಾ? ಈ ಸುವರ್ಣಮಯ ಪಠ್ಯಭಾಗದಿಂದ ದೊರೆಯುವ ಭರವಸಪೂರ್ಣ ವಾಗ್ದಾನವು ಆತ್ಮಿಕ ಇಸ್ರೇಲರು ಪ್ರತಿಷ್ಠಿತರು ಆದ ದೇವ ಜನರ ಆತ್ಮಿಕ ಜೀವಿತಗಳಿಗಿರುವ ವಿಶೇಷ ಸಂಬಂಧಗಳನ್ನು ಸೂಚಿಸುವುದು. ಅವರು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಇದುವರೆಗೂ ದೇವರ ಪಾಲನೆಯಲ್ಲಿ ಯಾವಾಗಲೂ ಸುರಕ್ಷಿತರಾಗಿರುವರು. ಇದ್ರಲ್ಲಿ ನಮ್ಗೇನಪ್ಪ ಪಾಠ ಅಂತಂದ್ರೆ ದೇವ್ರ ಮಕ್ಕಳು ಯಾವಾಗ ಏನಾಗಿರ್ತಾರೆ ಆತನ ಒಂದು ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ ಅಂತ. ಅದಕ್ಕೆ ನಾವು ನೋಡಿದಿರಲ್ಲ ಏನಪ್ಪ ಸುರಕ್ಷತೆ ನೋಡಿದಿರಿ, ಆ ಕೀರ್ತನೆ 91 ಬರ್ತಾರಲ್ಲ, ಆ ಪರಾತ್ಪರನ ಮೊರೆ ಹೋಗಿರೋರು ಸರ್ವಶಕ್ತನ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ವೆರಿ ಗುಡ್. ಸರ್ವಶಕ್ತನ ಆಶ್ರಯ ಅಂದ್ರೆ ಎಲ್ಲಿದೆ? ದೇವ್ರ ದರ್ಶನ ಗುಡಾರದಲ್ಲಿ ಸರ್ವಶಕ್ತನ ಆಶ್ರಯ ಎಲ್ಲಪ್ಪ ಇತ್ತು? ಅಂಗಳದಲ್ಲಿ ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಿದ್ದು ಅದರ. ಅದಕ್ಕೆ ಬೈಬಲ್ ನೋಡಿದ್ರೆ ದೇವ ದರ್ಶನ ಗುಡಾರ ಅಂತ ಹೇಳ್ಬೇಕಾದ್ರೆ ಯಾವ್ದಕ್ಕೆ ಹೇಳ್ತಾ ಇದ್ದು ಅಂದ್ರೆ ಅಂಗಳಕ್ಕೆ ಹೇಳ್ತಾನೆ ಇರ್ಲಿಲ್ಲ, ಪರಿಶುದ್ಧ ಮಹಾಪುರುಷ ಸ್ಥಳ ಇವೆರಡನ್ನೇ ಬೈಬಲ್ ಅಲ್ಲಿ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಯೂಸ್ ಮಾಡ್ತ ಟರ್ಮು ದೇವರ ದರ್ಶನ ಗುಡಾರ. ಇವಾಗ ಯೋಚನೆ ಮಾಡಿ ಸರ್ವಶಕ್ತನ ಆಶ್ರಯ ಅಂತಂದ್ರೆ ದೇವ್ರ ಮಕ್ಳು ಎಲ್ಲಿರ್ಬೇಕು? ಅಂಗಳದಲ್ಲಿ ಜಾಲಿಯಾಗಿ ಆಟ ಆಡ್ಕೊಂಡು ನಿಂತಿರ್ಬೇಕ ಇಲ್ಲಿ ಎಲ್ಲಿರ್ಬೇಕು? ಮಹಾಪರಿಶುದ್ಧ. ಅದಕ್ಕೆ ಹೋಗಕ್ಕಿಂತ ಮುಂಚೆ ಪರಿಶುದ್ಧ ಸ್ಥಳದಲ್ಲಿ ನಾವು ದೇವ್ರಿಗೆ ಯೋಗ್ಯವಾಗಿ ಇರ್ತಿರ್ಲಿಲ್ಲ ಅಂತ ಏನ್ ಮಾಡಕ್ ನಾವು ಪ್ರೂವ್ ಮಾಡಿ ನೋಡಿಸ್ಬೇಕು. ಅದಕ್ಕೆ ನಮ್ಗೆ ಏನ್ ಮಾಡೋರೆ ಈ ಒಂದು ಸರ್ವಶಕ್ತನಾಗಿರಂತ ದೇವರ ಆಶ್ರಯದಲ್ಲಿ ಯಾರಿರ್ತಾರೋ ಹೆಂಗಿರ್ತಾನೆ ಅಂತ ಅವನು ಸುರಕ್ಷಿತವಾಗಿರ್ತಾನೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಯಾರಿಗೆ ಮೊರೆ ಹೋಗ್ಬೇಕು ಅಂದ್ರೆ ಪರಾತ್ಮನ ಆಶ್ರಯವನ್ನ ಏನ್ ಮಾಡ್ಬೇಕು ನಾವು? ಸೀಕ್ ಈ ದ ಲಾರ್ಡ್ ಆಫ್ ಹೋಸ್ಟ್ ದಟ್ ಹಿ ಮೇ ಪ್ರೊಟೆಕ್ಟ್ ಯು ಇನ್ ದ ಡೇಸ್ ಆಫ್ ಇವಿಲ್ ಅಂತ ಹೇಳ್ತಾರ. ಸರ್ವಶಕ್ತನ ಆಶ್ರಯ ಏನ್ ಮಾಡಕ್ ನಾವು ಮೊರೆಕ್ಕಿ ಏನ್ ಮಾಡಕ್ ಹೋಗ್ಬೇಕು? ಅದಕ್ಕೆ ನಾವು ಬೈಬಲ್ ಎಷ್ಟೆಷ್ಟು ರಾಜ್ಯಗಳ ಕತೆ ನೀವು ದಯವಿಟ್ಟು ಫ್ರೀ ಇದ್ರೆ ಓದ್ರಿ ಇದ್ದೀನಿ. ಅರಸರುಗಳೆಲ್ಲ ಮಾಡಿರೋ ಮಿಸ್ಟೇಕ್ ಗಳು ಏನ್ ಗೊತ್ತಾ, ದೇವ್ರ ಏನ್ ಮಾಡ್ತಾರೆ ಒಂದೊಂದು ಪರೀಕ್ಷೆ ಬಿಟ್ರು.
ಶತ್ರುಗಳೆಲ್ಲ ಅಟ್ಯಾಕ್ ಮಾಡಕ್ ಬಿಟ್ರು. ಆವಾಗ ಇವ್ರು ಏನ್ ಮಾಡಿದ್ರು, ಏನ್ ಮಾಡಿದ್ರು ಅವರೆಲ್ಲ ಶತ್ರುಗಳು ಅಟ್ಯಾಕ್ ಮಾಡಕ್ ಬರ್ಬೇಕಾರೆ ಇಸ್ರೇಲ್ ರಾಜರುಗಳು ಏನ್ ಮಾಡಿದ್ರು, ಯಾರ ನೋಡಿದ್ರು, ಯಾರ ಕಡೆಗೆ ಹೋದ್ರು ಸಹಾಯ ಕೇಳಕ್ಕೆ? ಪ್ರವಾದಿ ಹತ್ರ ಮತ್ತು ದೇವ್ರತ್ರ ಕೇಳ್ತಾ ಇದ್ರು. ವೆರಿ ಗುಡ್. ಒಳ್ಳೆ ರಾಜ ಅದೇ ದೇವ್ರತ್ರ ಕೇಳ್ತಾ ಇದ್ದ, ಪ್ರವಾದಿ ಹತ್ರ ಕೇಳ್ತಾ ಇದ್ದ. ಒಳ್ಳೆ ರಾಜ ಅಲ್ಲ ಅಂದ್ರೆ ಯಾರ ಹತ್ರ ಕೇಳ್ತಾ ಇದ್ರು? ಅಕ್ಕಪಕ್ಕದ ರಾಜರ ಹತ್ರ ಕೇಳ್ತಿದ್ರು. ಎಸ್, ಅಕ್ಕಪಕ್ಕ ರಾಜರುಗಳತ್ತ. ಬೈಬಲ್ನಲ್ಲಿ ದಾವಿದೇ ಲಾಸ್ಟ್ ರಾಜ, ಸೋಲೋಮನ್ಗೆ ಗ್ರೇಸ್ ಕೊಟ್ಬಿಡ್ತಾರೆ, ನಿಮ್ಮಪ್ಪ ಮಾಡಿದಂತ ಒಳ್ಳೆ ಕೆಲ್ಸದಿಂದ ನಿನಗೆ ಹೊಡಿತಾ ಇಲ್ಲ, ಇಲ್ಲ ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಹಿಂಗ ನಿಮ್ ಮಕ್ಕಳುಗಳಿಗೆ ಹೊಡಿತೀನಿ ಅಂತಂದ್ರೆ ನೆನ್ಸ್ಕೊಬೇಕು ಅಂತ ಹೇಳ್ತಾರೆ ದೇವ್ರು ಅಲ್ವರ. ಅದಕ್ಕೆ ತಂದೆಗಳ ಫಲಗಳು ಯಾರ ಮೇಲೆ ಬರ್ತದೆ? ಮಕ್ಕಳುಗಳ ಮೇಲೆ, ಮಕ್ಕಳ ಮೇಲೆ. ಅದಕ್ಕೆ ನಾವು ಅವ್ರಿಗೋಸ್ಕರ ನಾಜಕ ನಡ್ಕೊಬೇಕು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಅಲ್ಲಿ ನೆಕ್ಸ್ಟ್ ಬರಂತ ಎಲ್ಲಾ ರಾಜರುಗಳು ಎಲ್ಲಾರು ವರ್ಸ್ಟ್ ರಾಜಗಳ್ರಿ. ನೀವು ಬೈಬಲಲ್ಲಿ ಎಲ್ಲಾ ಸೀಕ್ವೆನ್ಸ್ ಅಲ್ಲಿ ಹೋದ್ರೆ ದೇವರು ಪರೀಕ್ಷೆ ಮೇಲೆ ಪರೀಕ್ಷೆ ಬಿಟ್ರು, ಶತ್ರುಗಳು ಅಟ್ಯಾಕ್ ಮಾಡಕ್ ಬಂದ್ರು. ಅವಾಗ ಇವರೆಲ್ಲ ಮಾಡಿದ್ರೆ ಮಿಸ್ಟೇಕ್ ಏನ್ ಗೊತ್ತಾ, ಫಸ್ಟ್ ದೇವ್ರ ಹತ್ರ ಕೇಳಲ್ಲ. ಫಸ್ಟ್ ಹೋಗಿ ಏನ್ ಮಾಡೋದು, ಎಲ್ಲಿ ಎನ್ಕ್ವೈರಿ ಮಾಡೋದು, ನಮ್ಗೆ ಯಾರು ಸಹಾಯಕ್ಕೆ ಬರ್ತಾರೆ ನೋಡೋಣ, ಪಾಪ ಅವನ ಹತ್ರ ಹೋಗೋಣ ಇವನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ಏನ್ ಮಾಡೋದು, ಬರೋದು ಯಾರ ಹತ್ರ, ಯಾರ ಹತ್ರ ಹೋಗ್ಬೇಕು ಫಸ್ಟ್? ಪ್ರಾಬ್ಲಮ್ ಬಂದ ತಕ್ಷಣ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಏನ್ ಮಾಡ್ಬೇಕು, ದೇವ್ರ ಹತ್ರ ಮೊರೆ ಇಡ್ಬೇಕು. ದೇವ್ರದ ವಾಟ್ಸ್ಆಪ್ ನಂಬರ್ ಇದೆಯಲ್ಲ, ನಿಮ್ಗೆ ಸಂಡೆ ಕೊಟ್ಟಲ್ಲ, ಇಸ್ಕೊಂಡ್ರ ಎಲ್ಲರು? ವೆರಿ ಗುಡ್. ಎಲ್ಲ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ಅಂದ್ರ, ತಲೆಯಲ್ಲಿ ಮೆಮೊರಿ ಚಿಪ್ ಇದೆಯಲ್ಲ ಅದ್ರಲ್ಲಿ ದಯವಿಟ್ಟು ಎಲ್ಲ ಸೇವ್ ಮಾಡ್ಕೊಳ್ಳಿ. ಫಸ್ಟ್ ಇಮ್ಮಿಡಿಯೇಟ್ ಆಗಿ ಯಾರಿಗೆ ಹೋಗ್ಬೇಕು ವಾಟ್ಸ್ಆಪ್? ತಕ್ಕಂತ ಅಂದ್ರ ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ಅವ್ರ ಹತ್ರ ಹೋದ್ರೆ ಅವರು ಸೂಪರ್ ಸ್ಯಾಟಿಲೈಟ್, ಅವ್ರ ಎಲ್ಲಾ ಕಡೆ ಕಮ್ಯುನಿಕೇಶನ್ ಕಳಿಸ್ತಾರೆ. ಎಲ್ಲೆಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ನೋಡಿ ಬೈಬಲ್ನಲ್ಲಿ, ಅವನು ಎರಡು ನಿಂತರೆ ಸಾಯಿಸೋದಕ್ಕೆ ಪ್ಲಾನ್ ಹಾಕಿರೋಂಥದ್ನೇ ದೇವ್ರ ಏನ್ ಮಾಡ್ಬಿಟ್ರ, ತಕ್ಕಂತ ಓವರ್ ರೂಲ್ ಮಾಡಿದ್ರು. ಅದೇ ಥರ ದೇವ್ರ ಖಂಡಿತ ಎಲ್ಲನೂ ಒಳ್ಳೇದಕ್ಕಾಗಿ ಓವರ್ ಮಾಡೋಕ್ಕೇನಿದೆ ಸಾಮರ್ಥ್ಯ ದೇವ್ರಿಗೇನಾಗಿದೆ ಇದೆ. ಆ ನಂಬಿಕೆ ನಮ್ಗೇನಾಗಿರ್ಬೇಕು, ಇರ್ಬೇಕು. ಯಹೂದ ರಾಜ್ಯಗಳ ಥರ ಮಾಡೋ ಮಿಸ್ಟೇಕ್ನ ಮಾಡೋಕೆ ಹೋಗ್ಬಿಡ್ತೀವಲ್ಲ, ನಮ್ಗೆ ಕೊಟ್ಟಿರೋ ಪಾಠ ಏನಕ್ಕೆ? ನಾವೇನ್ ಮಾಡ್ತೀರಿ, ನಮ್ಮ ನಾವು ಮಾಡೋದು ಮಿಸ್ಟೇಕ್ ಏನಂದ್ರೆ, ಫಸ್ಟ್ ಮದುವೆ ಆಗ್ಬೇಕಾದ್ರೆ ಫಸ್ಟ್ ಹೋಗಿ ಎಲ್ಲಿ ನೋಡೋದು? ದೇವ್ರ ಮಕ್ಳನ್ನ ನೋಡ್ರಯ್ಯ ಅಂತಂದ್ರೆ ಫಸ್ಟ್ ಹೋಗ್ಬಿಟ್ಟು ದೇವ್ರ ಮಕ್ಳನ್ನ ಬಿಟ್ಬಿಟ್ಟು ಸಿಂಪ್ಸನ್ ತರ ಏನ್ ಮಾಡೋದು, ಫಿಲಿಸ್ಟೀನ್ ಹುಡುಗಿರ್ಗಳು ಯಾರೆಲ್ಲ ಚೆನ್ನಾಗಿ ಬರೋ ನೋಡ್ಕೊಂಡ್ಬರೋದು, ಆಮೇಲೆ ಲಾಸ್ಟ್ ಅಲ್ಲಿ ಮಾಡೋದು ಇಲ್ಲಿ ಸ್ವಯಂವಾರ ಮಾಡೋದು ಅಲ್ವರ. ಇದು ಯಾರಿಗ ಇಷ್ಟ ಆಗಲ್ಲ? ದೇವ್ರಿಗೇನಾಗಲ್ಲ ಇಷ್ಟ ಆಗದಿರೋ ಕೆಲ್ಸಗಳು ಅಲ್ವರ. ದೇವ್ರ ಮಕ್ಳು ಫಸ್ಟ್ ಎತ್ತಿ ಕೆಲಸ ಮಾಡೋದು ಯಾರಿಗೆ ಸರೆಂಡರ್ ಆಗ್ಬೇಕು, ಯಾರಿಗೆ ಸರೆಂಡರ್ ಆಗ್ಬೇಕು? ಏನೇ ಪ್ರಾಬ್ಲಮ್ ಬರಲಿ ಅಲ್ವರ, ಸರ್ವಶಕ್ತನಾಗಿರೋ ದೇವ್ರ ಕೈಯಲ್ಲಿ ಆಗ್ದಿರೋ ವಿಚಾರನೇ ಇಲ್ಲ. ಅದಕ್ಕೆ ನಾವು ಯಾರನ್ನ ಮೊರೆ ಹಾಕ್ಬೇಕು, ಕಷ್ಟದ ದಿನಗಳಲ್ಲಿ ಎಂತರ ಯಹೋವನ ಏನ್ ಮಾಡಿ ನೀವು ಮೊರೆ ಹೋಗ್ತಾರೆ. ಅವಾಗ ಏನ್ ಹೇಳ್ತಾರೆ ಬೈಬಲಲ್ಲಿ, ಆತರ ನಮ್ಮ ಪ್ರಾರ್ಥನೆಗಳನ್ನ ಕೇಳಿದನು ಲಾಲಿಸಿದನು ಅಂತ ಎಷ್ಟು ವಾಕ್ಯಗಳಿದೆ ಅದನ್ನ ಕರ್ತನ ಲಿಪ್ತಿ ಅಂತ. ಸರಸರಗಳೇ, ನಮ್ಗೇನೇ ಬಂತು ಅಂದ್ರೆ ಫಸ್ಟ್ ಇನ್ಮೇಟ್ ಯಾರ ಹತ್ರ ಹೋಗ್ಬೇಕು, ಕಲಿಬೇಕು ಅಲ್ವರ. ನೋಡಿ ಇದ್ರಲ್ಲಿ ನೋಡಿರ್ತೀನಿ, ಇವಾಗ ಮರಿಯಾಳ ಅವ್ರ ಅಮ್ಮ ಏನೋ ಪ್ರಯಾಣ ಮಾಡಿದ್ರಾ, ಏನಪ್ಪ ನನ್ನ ಮಗನ್ನ ಕಾಪಾಡಪ್ಪ ಎರಡನ್ನ ಎರಡು ಸೈಸಕ್ಕೆ ಬರ್ತಾನೆ ಅಂತ. ಪಾಪ ಅವ್ರ ಅಮ್ಮಂಗೆ ಗೊತ್ತೇ ಇರಲ್ಲ. ಆಮೇಲೆ ಹೋಗಿ ಈಜಿಪ್ಟಿಂದ ಬಂದ್ಮೇಲೆ ಏನಾಗಿರ್ತಾರೆ, ಅಯ್ಯೋ ಎರಡು ಹಿಂಗೆಲ್ಲ ಮಾಡದ್ನ, ಅಯ್ಯೋ ನಾನು ಹೋಗಿದ್ ಒಳ್ಳೇದಾಯ್ತಲ್ಲ ನೋಡ್ರ, ದೇವ್ರು ಏನ್ ಮಾಡಿದ್ರು ದೂತ್ರ ಮುಖಾಂತರ ಬಂದನ್ನ ಕಾಪಾಡುದು ಅಂದ್ಬಿಟ್ಟು ಅದೆಲ್ಲ ಏನಾಗಿರ್ತಾರೆ ಗೊತ್ತಾಗಿತ್ತ. ಈ ತರ ಎಂದೇ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರಲ್ಲಿ ನಮಗೂ ಏನಾಗಿರ್ಬೇಕು, ಈ ತರ ಒಂದು ನಂಬಿಕೆ ಇರ್ಬೇಕು. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇಲೆ ಭಾನುವಾರ ಯಥಾ ಪ್ರಕಾರ ಆರಾಧನೆ ಇರ್ತಾರೆ. ದಯವಿಟ್ಟು ಸಹೋದರ ಸಹೋದರಿಗಳೆಲ್ಲರೂ ಅದರಲ್ಲಿ ಕರೆಕ್ಟ್ ಟೈಮಿಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ.